ಆಧ್ಯಾತ್ಮಿಕ ಪರಿಕಲ್ಪನೆಗಾಗಿ ಪ್ರತಿಯೊಂದು ಶುಕ್ರವಾರ ನಾವು ಒಂದು ಮಹಾನ್ ಯೋಗಿ ಅತೀಂದ್ರ ಯೋಗಿಯ ಜೀವನ ಪಯಣ ಬಗ್ಗೆ ತಿಳ್ಕೊತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿ, ಪೋತಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಇವರು ಆಂಧ್ರದಲ್ಲಿ ಆಂಧ್ರ ಯೋಗಿ, ಆಂಧ್ರದಲ್ಲಿರುವಂತಹ ಮಹಾನ್ ಯೋಗಿ, ಒಂದು ಪ್ರಸಿದ್ಧ ಯೋಗಿ ಅಂತ ಹೇಳ್ಬೋದು. ಹೇಗೆ ನಮ್ಮ ಕೈವಾರ ತಾತ ಇಂಥ ಅದ್ಭುತ ಯೋಗಿಗಳಿದ್ರೋ, ಅವರು ಸಮಾನವಾಗಿ ಈ ಅದ್ಭುತ ಯೋಗಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ. ಇವರು 1608 ಇಂದ 1693 ಹದಿನಾರು ಅಂದರೆ 1608 ಇಂದ 1693 ವರ್ಷ, ಈ ವರ್ಷದಾಗೂ ಬದುಕಿದ್ರು. ಅಂದರೆ ಸುಮಾರು ಹೇಳ್ಬೇಕಂದ್ರೆ ಇಲ್ಲಿ 82 ವರ್ಷ ಕಾಲ ಇವರು ಬದುಕಿದ್ರು. ಅದ್ಭುತ ಯೋಗಿ, ನಿಮಗೆ ಈಗಾಗಲೇ ಕೇಳಿರ್ತೀರಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಅಂದರೆ ತುಂಬ ಜನಕ್ಕೆ ಪರಿಚಯ ಇಡ್ತಾರೆ, ಆದರೂ ನಾನು ಅವ್ರ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಯೋಗ ಸಾಧನ ಮಾಡಬೇಕಂದ್ರೆ ಯೋಗ ಸಾಧನ ಯಾಕೆ ಮಾಡ್ತಾರೆ ಅಂದರೆ ಬ್ರಹ್ಮ ಐಕ್ಯ ಕೋಷ್ಟ, ಬ್ರಹ್ಮ ಜೊತೆಗೆ ಬ್ರಹ್ಮ ಪದಾರ್ಥ ಜೊತೆಗೆ ಐಕ್ಯ ಮಾಡ್ಕೊಳಕ್ಕೆ ಯೋಗ ಸಾಧನ ಮಾಡೋದು. ಅದು ನಮಗೂ ಅರ್ಥ ಆಗುವಂಥ ವಿಷಯ, ಅರ್ಥ ಮಾಡ್ಕೋಬೇಕಾದಂಥ ವಿಷಯ. ಆದರೆ ಈ ವೀರ ಬ್ರಹ್ಮೇಂದ್ರ ಸ್ವಾಮಿ ಹಠ ರಾಜ ಸ್ವರ ಮಂತ್ರ ಲಯ ಈ ಯೋಗಗಳು ಎಲ್ಲಾನು ಅವ್ರಿಗೂ ಗೊತ್ತಿತ್ತು. ಆದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಒಂದು ಯೋಗ ಯಾವುದೋ ಒಂದು ಮಾಡ್ತಾರೆ, ಹಠ ಯೋಗ ರಾಜಯೋಗ ಯಾವುದೋ ಒಂದು ಮಾಡ್ತಾರೆ. ಆದರೆ ವೀರ ಬ್ರಹ್ಮೇಂದ್ರ ಸ್ವಾಮಿ ಈ ಎಲ್ಲ ಯೋಗಗಳು ಬೆರೆಸಿ ಮಹಾಯೋಗ ಸಾಧನೆ ಮಾಡ್ತಾರೆ ಅವರು, ಅಂಥ ದೊಡ್ಡ ಮಹಾನ್ ವ್ಯಕ್ತಿ. ಸೊ ಆದರೆ ಈ ಸ್ವಲ್ಪ ಕಾಲದಲ್ಲೇ ಯೋಗ ಶಕ್ತಿಗಳನ್ನು ಅದ್ಭುತವಾದ ಯೋಗ ಶಕ್ತಿಗಳನ್ನು ನೋಡ್ತಾ ಇದ್ರೆ ಎಷ್ಟೋ ಯೋಗಿಗಳು ಸಾಧನ ಮಾಡಿ ಪಡಿತಾರೆ ಅಲ್ವಾ. ಈ ಯೋಗ ವಿಧ ಯೋಗಗಳ ಪ್ರಾಕ್ಟೀಸ್ ಮಾಡ್ತಾರೆ, ಆ ಯೋಗ ಪ್ರಾಕ್ಟೀಸ್ ಮಾಡಿದ ತದನಂತರ ಅವ್ರಿಗೆ ಶಕ್ತಿಗಳು ಪಡಿತಾ ಇರ್ತಾರೆ. ಆದರೆ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಹುಟ್ಟುವಾಗನೇ ಮಹಾಯೋಗಿ, ಮತ್ತೆ ಹುಟ್ಟುವಾಗನೇ ಈ ಶಕ್ತಿಗಳೆಲ್ಲ ಅವ್ರ ಹತ್ರ ಇತ್ತು. ಅಂದರೆ ಈ ಇವರು ಹೇಳ್ಬೇಕಂದ್ರೆ ಸರ್ವ ಯೋಗಗಳ ತ್ರಿಕಾಲಜ್ಞರು ಅಂತ ಹೇಳ್ತಾರೆ ಅವ್ರನ್ನ. ಅಂದರೆ ಈ ತ್ರಿಕಾಲಜ್ಞ ಅನ್ನೋದು ಇವ್ರಿಗೆ ಹುಟ್ಟಿದಿಂದನೇ ಇತ್ತು, ಇವರು ಸಂಪಾದನೆ ಮಾಡೋದೇನಿಲ್ಲ, ಈಗಾಗಲೇ ಹುಟ್ಟಿದಿಂದನೇ ಇವ್ರ ಜೊತೆಗೆ ಇತ್ತು. ಸೊ ಇವರು ಕಾಲಜ್ಞಾನ ನಿಮ್ಗೆಲ್ಲರಿಗೂ ಗೊತ್ತು, ಇವರು ಕಾಲಜ್ಞಾನ ಹೇಳ್ಕೊಟ್ಟಿದ್ದಾರೆ, ಕಾಲಜ್ಞಾನ ತುಂಬ ವಿಸ್ತೃತವಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಕಾಲಜ್ಞಾನದಲ್ಲಿ ಹೇಳಿರುವಂಥ ಈ ವ್ಯಕ್ತಿಗಳಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಒಂದು ಪ್ರಸಿದ್ಧ ವ್ಯಕ್ತಿ ಆಗಿರ್ತಾರೆ. ಇವರ ಜೀವನ ಚರಿತ್ರ ನೋಡಕ್ ಹೋದ್ರೆ ಇವರ ಜೀವನ ಚರಿತ್ರದಲ್ಲಿ ಎಷ್ಟೋ ಪವಾಡಗಳಾಗಿದೆ, ಅದ್ಭುತಗಳು ಎಷ್ಟಂದ್ರೆ ಹೇಳೋಕ್ಕಾಗಲ್ಲ, ಒಂದು ಪವಾಡಗಳ ಸಮೂಹ ಅಂತ ಹೇಳ್ಬೋದು ಇವರ ಜೀವನ. ಅಷ್ಟು ಪವಾಡಗಳು ತೋರಿಸಿದ್ದಾರೆ ಅವರ ಜೀವನದಲ್ಲಿ, ಎಷ್ಟೋ ಮಹಿಮೆಗಳು ತೋರಿಸಿದ್ದಾರೆ. ಹೇಳ್ಬೇಕಂದ್ರೆ ವೇಮನ ಯೋಗಿ ನಮ್ಗೆಲ್ಲರೂ ಗೊತ್ತಿರೋರು, ಅವರು ಆಂಧ್ರ ಯೋಗಿನೇ, ಆಂಧ್ರದಲ್ಲಿ ಹುಟ್ಟಿರೋರೇ. ವೇಮನ ಬಗ್ಗೆ ನಾವು ಎಷ್ಟೋ, ವೇಮಾರೆಡ್ಡಿ ವೇಮನ ಅಂತ ಯೋಗಿ, ಅವ್ರ ಬಗ್ಗೆನು ಕೇಳಿದ್ದೀವಿ. ಅಂಥ ಯೋಗಿ ವೇಮನ ಯೋಗಿ ಇದ್ದಾರೋ ಅದೇ ಥರ ವೀರ ಬ್ರಹ್ಮೇಂದ್ರ ಸ್ವಾಮಿ ಅಂತ ಯೋಗಿ. ಆಮೇಲೆ ಮುಂದಿನ ದಿವಸದಲ್ಲಿ ಸಿದ್ದಯ್ಯ ಅಂತ ಒಂದು ಶಿಷ್ಯರು ಬಂದರು, ಯಾರಿಗೆ ವೀರ ಬ್ರಹ್ಮೇಂದ್ರ ಸ್ವಾಮಿಗೆ, ಅದು ಅವ್ರ ಬಗ್ಗೆನು ನಾವು ಕೇಳಿರ್ತೀವಿ. ಅಂದರೆ ಯಾವುದೋ ಒಂದು ಚಿತ್ರ ಮುಖಾಂತರ, ಅಂದರೆ ಇವ್ರ ಬಗ್ಗೆ ವೀರ ಬ್ರಹ್ಮೇಂದ್ರ ಸ್ವಾಮಿ ಬಗ್ಗೆ ನಮ್ಮ ಶ್ರೀಯುತ NTR ನಟಿಯ ನಟ ನಟ NTR, ಸೊ ಅವರು ಸ್ವರ್ಗೀಯರಾಗಿದ್ರಲ್ಲ, ಅವರು ಅದ್ಭುತವಾದ ಚಿತ್ರ ಮಾಡಿದರು. ಈ ವೀರ ಬ್ರಹ್ಮೇಂದ್ರ ಸ್ವಾಮಿ ನಟನ ಅವರೇ ಮಾಡಿದರು ಹೇಳ್ಬೇಕಂತ. ಸೊ ಇಂಥ ಅದ್ಭುತವಾದ ವ್ಯಕ್ತಿ ಸ್ನೇಹಿತರೆ, ಅದ್ಭುತವಾದ ಯೋಗಿ, ಮಹಾನ್ ಯೋಗಿ. ಆದರೆ ಅವ್ರ ಹುಟ್ಟುಗ ಬಗ್ಗೆ, ಅವ್ರ ಜನ್ಮದ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟು ದೊಡ್ಡ ಮಾಹಿತಿ ಸಿಗಲ್ಲ. ಅಂದರೆ ಇರೋದರಲ್ಲಿ ನಾವು ಅರ್ಥ ಮಾಡ್ಕೊಳಕ್ಕೆ ಖಂಡಿತವಾಗಿ ಒಂದು ಮಾಹಿತಿ ಅಂತ ಸಿಗ್ತದೆ. ಇವರು ಪರಿಪೂರ್ಣಾಚಾರ್ಯ ಪ್ರಕೃತಾಂಬ ಅವರಿಗೆ ಹುಟ್ಟುವಂಥ ಮಗ. ಇವರು ವಿಶ್ವಬ್ರಾಹ್ಮಣರ ವಂಶದಲ್ಲಿ ಹುಡ್ತಾರೆ, ಇವರು ವಿಶ್ವಬ್ರಾಹ್ಮಣ ಅಂತ ಹೇಳ್ಬೋದು. ಇವರು ನಂದಿಗೊಂಡ ಹತ್ರ ಪಾಪಾಗ್ನಿ ಮಠ ಅಂತ ಒಂದಿದೆ, ಅದಕ್ಕೂ ಇವರಿಬ್ಬರು ಹೇಳ್ಬೇಕಂದ್ರೆ ಇವರು ಮಠಾಧಿಪತಿಗಳು
ಆ ಮಠವನ್ನು ಇವರು ನಿರ್ವಹಣೆ ಮಾಡ್ತಾ ಇರ್ತಾರೆ. ಯಾವುದು? ಪಾಪಾಜ್ನಿ ಮಠ, ನಂದಿಕೊಂಡದಲ್ಲಿ ಇರೋದು. ಈ ನಂದಿಕೊಂಡ ಎಲ್ಲಿದೆಪ್ಪ ಅಂದ್ರೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಹತ್ರ ಈ ನಂದಿಕೊಂಡ ಅಂತ ಗ್ರಾಮ ಇತ್ತು. ಅದಕ್ಕೆ ಸಮೀಪದಲ್ಲಿರುವಂಥದ್ದು ಪಾಪಾಗ್ನಿ ಮಠ, ಅರ್ಥ ಮಾಡ್ಕೊಳ್ಳಿ. ಆದರೆ ಸಂತಾನಹೀನತ ಅನುಭವಿಸ್ತಿರುವಂಥ ಇಬ್ಬರು ವ್ಯಕ್ತಿಗಳು, ಅವರ ಹೆಸರು ವೀರ ಭೋಜಾಚಾರ್ಯ, ವೀರ ಪಾಪಾಂಬ. ಈ ದಂಪತಿಗಳು ಮದುವಾದ ಮೇಲೆ ಯಾರು ಮಕ್ಕಳಾಗಿಲ್ಲ. ಇಂಥವರು ಈ ಪರಿಪೂರ್ಣಾಚಾರ್ಯ ಪಕೃದಾಂಬ ಹತ್ರ ಹೋಗಿ ಆ ಶಿಶುವನ್ನು ದತ್ತದಾಗ ತಗೊಂತಾರೆ. ಅಂದರೆ ಆ ಶಿಶುವನ್ನು ಏನು ಮಾಡ್ತಾರೆ, ಸಾಕಕ್ಕೆ ನಾವು ಸಾಕ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಹತ್ರ ಕರ್ಕೊಂಡು ಹೋಗ್ತಾರೆ. ತಂದೆ ತಾಯಿಯಿಂದ ಈಸ್ಕೊಂಡು ಅವನು ಆ ಶಿಶುವನ್ನು ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆಗೆ. ಅವರು ಇವ್ರಿಗೆ ಹೆಸರಿಟ್ಟಿರೋದೇನೆಂದರೆ ವೀರಂ ಭಟ್ಲಯ್ಯ. ಇವ್ರ ಹೆಸರು ವೀರಂ ಭಟ್ಲಯ್ಯ ಅಂತ ಒಂದು ನಾಮಕರಣ ಮಾಡ್ತಾರೆ. ಈ ವೀರಂ ಭಟ್ಲಯ್ಯ 13 ವರ್ಷಕ್ಕೆ ಸಕಲ ವಿದ್ಯೆದಲ್ಲಿ ಒಂದು ಪ್ರಾವೀಣ್ಯತೆ ಹೊಂದ್ತಾನೆ. ಇದರಲ್ಲಿ ಏನಾಗತ್ತೆ, ಇಂಥದ್ರಲ್ಲೇ ಅವರು ಸಾಕಿದ ತಂದೆಯವರು ಯಾರಿದ್ದಾರೋ, ವೀರ ಭೋಜಾಚಾರ್ಯವರು ಪರಮ, ಅಂದರೆ ಒಂಥರ ಅವರು ದೇಹ ತ್ಯಾಜ್ಯ ಮಾಡ್ತಾರೆ. ವೀರ ಭೋಜಾಚಾರ್ಯವರು ದೇಹ ತ್ಯಾಜ್ಯ ಮಾಡ್ತಾರೆ. ಆವಾಗ ವೀರಂ ಭಟ್ಲಯ್ಯ ಅಂದರೆ ಈ ಶಿಶು, ಅದೇ ವೀರಬ್ರಹ್ಮೇಂದ್ರ ಸ್ವಾಮಿ, ಶಿಶುವಿರುವಾಗ ಅಂದರೆ ಅವರು ಶಿಶುವಿರುವಾಗ ಬಾಲ್ಯದಲ್ಲಿ ಅವರ ಹೆಸರು ವೀರಂ ಭಟ್ಲಯ್ಯ. ಆ ತಾಯಿನು ಸ್ವಲ್ಪ ಓದಾರ್ಪು ಅಂದರೆ ಒಂಥರ ಅವನು ಶಾಂತ ಮಾಡಿ ಏನು ಮಾಡ್ತಾರೆ, ಆ ತಾಯಿಗೆ ಮುಕ್ತಿ ಮಾರ್ಗ ಉಪದೇಶ ಮಾಡ್ತಾನೆ. ಪಿಂಡೋತ್ಪತ್ತಿ ಕ್ರಮ ಅಂದರೆ ನಮ್ಮ ಮಾನವ ದೇಹದಲ್ಲಿ ಪಿಂಡೋತ್ಪತ್ತಿ ಕ್ರಮ ಹೇಗಾಗತ್ತೆ ಅಂತ ಅದನ್ನು ತಿಳಿಸ್ಕೊಡ್ತಾರೆ ಅವ್ರ ತಾಯಿಗೆ. ನೋಡಿ, ಆ ಸಣ್ಣ ವಯಸ್ಸಲ್ಲೇ ಅಂದರೆ 13 ವರ್ಷ ಅವಾಗ. ಆಮೇಲೆ ಸೊ ಜೀ ಜೀವ ಒಂದು ಜೀವಿಯ ಒಂದು ಜೀವಿಯ ಚತುರ್ದಶ ಲಕ್ಷಣಗಳು ಹೇಳ್ಕೊಡ್ತಾರೆ. ಸಾಂಖ್ಯತಾರಕ ಯೋಗ ಹೇಳ್ಕೊಡ್ತಾರೆ. ಇದೆಲ್ಲ ಹೇಳ್ಕೊಟ್ಟು ಅವರು ತಾಯಿಗೆ ಇವರು ವಿಶ್ವರೂಪ ದರ್ಶನ ಕೊಡ್ತಾರೆ. ಇವರು ವಿಶ್ವರೂಪ ದರ್ಶನ ಕೊಡ್ತಾರೆ. ಆವಾಗ ಆ ತಾಯಿಯ ಅನುಮತಿ ತಗೊಂಡು ತೀರ್ಥಯಾತ್ರೆಗೆ ಉಪಕ್ರಮಣ ಮಾಡ್ತಾರೆ. ತೀರ್ಥಯಾತ್ರ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಈ ತೀರ್ಥಯಾತ್ರದಲ್ಲಿ ಹರಿಹರ ಕ್ಷೇತ್ರ ಹತ್ರ ಹೋಗ್ತಾರೆ. ಹರಿಹರ ಕ್ಷೇತ್ರ ಅಂತ ಒಂದು ಆ ಸುತ್ತಮುತ್ತ ಇರುವಂಥ ಪ್ರದೇಶ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗುವಾಗ ಏನಾಗತ್ತೆ, ಅಲ್ಲಿ ಒಂದು ಒಂದು ವ್ಯಕ್ತಿನ ಒಂದು ಒಂದು ವ್ಯಕ್ತಿನ ಇವರು ಭೇಟಿ ಮಾಡ್ತಾರೆ. ಅವ್ರ ಹೆಸರು ಆನಂದ ಸಿಂಗ್ ಅಂತ. ಆನಂದ ಸಿಂಗ್, ಈ ಆನಂದ ಸಿಂಗ್ ಏನು ಮಾಡಿರ್ತಾರೆ ಅಂದರೆ, ಒಂದು ಯಾವುದೋ ಆದರೆ ಅವ್ರಿಗೆ ಗೊತ್ತಿಲ್ಲ ಅಂತಲೇ ಒಂದು ಗೋ ಹತ್ಯೆ ಮಾಡಿರ್ತಾನೆ. ಗೋ ಹತ್ಯೆ ಅಂದರೆ ಹಸು ಇದೆಲ್ಲ, ಹಸುವನ್ನು ಹತ್ಯೆ ಮಾಡಿರ್ತಾನೆ. ತುಂಬ ಒಂಥರ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಆವಾಗ ವೀರಂ ಭಟ್ಲಯ್ಯ ಅವ್ರಿಗೂ ಒಂದು ಮಂತ್ರ ಹೇಳ್ಕೊಡ್ತಾರೆ. ಮಂತ್ರ ಹೇಳ್ಕೊಟ್ಟು ನೀವು ಮರುಜನ್ಮದಲ್ಲಿ ಅಂದರೆ ಇನ್ನೊಂದು ಜನ್ಮದಲ್ಲಿ ನೀವು ಒಂದು ಹೇಳ್ಬೇಕಂದ್ರೆ ಸಿದ್ದಯ್ಯ ಅಂತ ಅವ್ರ ಶಿಷ್ಯರಲ್ಲ ಸಿದ್ದಯ್ಯ ಅಂತ, ಆ ಥರ ನಿಮ್ಮ ಹುಟ್ಟಿಗೆ ಜನ್ಮ ಆಗತ್ತೆ ಅಂತ ಹೇಳ್ತಾರೆ ವೀರಂ ಭಟ್ಲಯ್ಯ. ಆ ಥರ ಹೇಳಿ ಮತ್ತೆ ಏನು ಮಾಡ್ತಾರೆ, ಅಲ್ಲಿಂದ ಆ ಪ್ರದೇಶದಿಂದ ಮತ್ತೆ ಅಲ್ಲಿಂದ ಆ ತೀರ್ಥಯಾತ್ರೆ ಸಾಗಿಸ್ತಾರೆ. ಎಲ್ಲಿಗೆ ಸೇರ್ಕೊಳ್ತಾರೆ, ಕರ್ನೂಲ್ ಜಿಲ್ಲೆ ಬನಗಾನಪಲ್ಲಿ ಗ್ರಾಮಕ್ಕೆ ಸೇರ್ತಾರೆ. ಬನಗಾನಪಲ್ಲಿ, ಈ ಬನಗಾನಪಲ್ಲಿಯಲ್ಲಿ ಗರಿಮೆಟ್ಟಿ ಅಚ್ಚಮ್ಮ ಅಂತ ಒಂದು ಮಹಾಜ್ಞಾನಿ ಇತ್ತು. ಗರಿಮೆಟ್ಟಿ ಅಚ್ಚಮ್ಮ ಅಂತ, ಗರಿಮಿರೆಡ್ಡಿ ಅಚ್ಚಮ್ಮ. ಇವರಿಗೆ ಈ ಗರಿಮೆರೆಡ್ಡಿ ಅಚ್ಚಮ್ಮ ಹತ್ರ ಗೋ ಸಂಪದೆ ತುಂಬ ಇತ್ತು, ಅಂದರೆ ಹಸುಗಳು ತುಂಬ ಇತ್ತು, ಜಾಸ್ತಿ ಇತ್ತು. ಈ ವೀರಂ ಭಟ್ಲಯ್ಯ ಏನು ಮಾಡ್ತಾನೆ, ಆ ಗರಿಮೆರೆಡ್ಡಿ ಅಚ್ಚಮ್ಮ ಹತ್ರ ಗೋಪಾಲಕಾಗಿ ಸೇರ್ತಾನೆ. ಅವತ್ತಿಂದ ಇವ್ರ ಹೆಸರು ವೀರಪ್ಪಯ್ಯ ಅಂತ ನಾಮಕರಣ ಆಯಿತು. ವೀರಪ್ಪಯ್ಯ ಅಂತ ನಾಮಕರಣ ಬದಲಾವಣೆ ಆಯಿತು. ಅಲ್ಲಿ ಆ ಬನಗಾನಪಲ್ಲಿ ಹತ್ರ ಇರುವಂಥ ರವಲಕೊಂಡ ಅಂತ ಇದೆ. ಆ ರವಲಕೊಂಡ ಅಲ್ಲಿಗೆ ಈ ಹಸುಗಳನ್ನು ಕರ್ಕೊಂಡೋಗಿ ಅಲ್ಲಿ ಮೇಯ್ ಕೊಡ್ತಾನೆ. ಅಂದರೆ ಅಲ್ಲಿ ಅಲ್ಲಿ ಆಹಾರ ಎಲ್ಲ ಸೇವನೆ ಮಾಡ್ತಾ ಇರ್ತವೆ ಇವೆಲ್ಲ ಹಸುಗಳು. ಅಲ್ಲಿ ನೀರು ಕುಡಿಸ್ತಾರೆ. ಸಾಯಂಕಾಲಗೆಲ್ಲ ಎಲ್ಲ ಹಸುಗಳನ್ನು ಕರ್ಕೊಂಡು ಮತ್ತೆ ವೀರಪ್ಪಯ್ಯ ಮನೆಗೆ ಕರ್ಕೊಂಡು ಬರೋದು ಇಷ್ಟೇ. ಇದು ಅವರು ಕೆಲಸ ಮಾಡ್ತಾ ಇರೋದ ಕೆಲಸ. ಆದರೆ ಆ ಅಡವಿಗೆ ಫಾರೆಸ್ಟ್ಗೂ ಆ ಅಟವಿ ಪ್ರಾಂತದ ಅಲ್ಲಿಗೆ ಹೋಗಿದ ಮೇಲೆ ಏನು ಮಾಡ್ತಾ ಇದ್ದೆ ಅಂದರೆ, ಇವರು ಈ ಎಲ್ಲ ಹಸುಗಳನ್ನು ಕರ್ಕೊಂಡೋಗಿ ಒಂದು ಕಡೆ ಗುಡ್ಡ ಹಾಕಿ, ಇಲ್ಲಾಂದ್ರೆ ಒಂದು ಕಡೆ ಅಲ್ಲಿ
ಎಲ್ಲ ಹಸುಗಳನ್ನ ಅಲ್ಲಿ ಒಂದು ಕಡೆ ಸೇರಿಸಿ ಏನು ಮಾಡ್ತಾ ಇದ್ರು, ಅವು ಸುತ್ತ ಒಂದು ಲೈನು, ಒಂದು ರೇಖೆ, ಒಂದು ರೌಂಡ್ ಅಲ್ಲಿ ಒಂದು ರೇಖೆ ಮಾಡ್ಕೊಡ್ತಾ ಇದ್ರು. ಒಂದು ರೇಖೆ ಅಂದ್ರೆ ಒಂದು ಲೈನ್ ಲೈನ್ ಬರ್ಕೊಡ್ತಾ ಇದ್ರು ಪೂರ್ತಿ ಎಲ್ಲ ಹಸುಗಳದು ಸುತ್ತು. ಅವಾಗ ಏನು ಮಾಡ್ತಾ ಇದ್ರು ಅಂದ್ರೆ, ಅವರು ಅಲ್ಲಿ ಎಲ್ಲ ಹಸುಗಳನ್ನ ಅಲ್ಲಿ ಬಿಟ್ಬಿಟ್ಟು ಸ್ವಲ್ಪ ಹತ್ರ ಇರುವಂತ ಈ ರವಲಕೊಂಡ ಇದೆಲ್ಲ, ರವಲಕೊಂಡದಲ್ಲಿ ಒಂದು ಗುಹೆ ಇತ್ತು. ಆ ಗುಹದಲ್ಲಿ ಕೂತ್ಕೊಂಡು ಕಾಲಜ್ಞಾನ ಬರಿತಾ ಇರ್ತಾರೆ, ಕಾಲಜ್ಞಾನ ಬರಿತಾ ಇರ್ತಾರೆ. ಸೊ ಈ ತರ ಕಾಲಜ್ಞಾನ ಬರೆದಿರುವಂಥದ್ದು ಈ ಈ ತಾ ಈ ಇದ್ರ ಮೇಲೆ, ಅಂದ್ರೆ ನಮ್ಮ ತಾಟ್ಯಾಕ ಅಂತ ಹೇಳ್ತೀವಿ ನಾವು, ಆ ಕಾಲಜ್ಞಾನ ಈ ಅಂದ್ರೆ ಎಲೆಗಲ ಮೇಲೆ ಬರೀತಾರಲ್ಲ ಅದೆಲ್ಲ ಬರಿತಾ ಇದ್ರು. ಅವೆಲ್ಲನೂ ಈ ಅವೆಲ್ಲನೂ ಏನು ಮಾಡ್ತಾ ಇದ್ರು ಅಂದ್ರೆ, ತಗೊಂಡು ಬಂದು ಈ ಗರ್ಭಿಣಿ ಅಚ್ಚಮ್ಮ ಅವ್ರ ಮನೆಯಲ್ಲಿ ಒಂದು ಪಾತ್ರೆ ತಗೊಂಡು ಆ ಪಾತ್ರೆ ಒಳಗಡೆ ಇಡ್ತಾ ಇದ್ರು. ಯಾರು? ನಮ್ಮ ವೀರಬ್ರಹ್ಮಾನಂದ ಸ್ವಾಮಿ, ಅದು ವೀರಪ್ಪಯ್ಯ. ಆ ಥರ ಮಾಡ್ತಾ ಇದ್ರು. ಸೊ ಈ ಹಸುಗಳು ಆ ಗೀತೆ ದಾಟಿ ಹೋಗ್ತಾ ಇಲ್ಲ, ಆ ಲೈನ್ ದಾಟಿ ಯಾವ ಹಸು ಆ ಕಡೆ ಹೋಗ್ತಾ ಇಲ್ಲ, ಆಚೆ ಕಡೆ ಹೋಗ್ತಾ ಇಲ್ಲ. ಆದರೆ ಮತ್ತೆ ಅವ್ರಿಗೆಲ್ಲ ಅದಕ್ಕೆಲ್ಲ ಆಹಾರ ಹೇಗೆ ಬರ್ತಾ ಇತ್ತು? ಆ ಗೀತೆ ಒಳಗಡೆ ಎಲ್ಲ ಇತ್ತಲ್ಲ, ಆ ಲೈನ್ ದಾಟೇ ಹೋಗ್ತಾ ಇಲ್ಲ ಯಾವ ಹಸುನು, ಆದರೂ ಅವರಿಗೆ ಆಹಾರ ಹೇಗೆ ಬರ್ತಾ ಇತ್ತು? ಅದನ್ನೊಂದು ಆಶ್ಚರ್ಯಕರ ವಿಷಯ ಅಲ್ವಾ? ಸೊ ಆದರೆ ನೋಡ್ತಾ ಇದ್ರೆ ಇನ್ನು ಬೇರೆ ಇದೇ ತರ ಗೋಪಾಲಕರು ತುಂಬಾ ಇರ್ತಾರೆ, ವೀರಪ್ಪಯ್ಯ ಜೊತೆಗೆ. ಆದ್ರೆ ವೀರಪ್ಪಯ್ಯ ತರ ಇನ್ನು ಊರಲ್ಲಿ ಅಲ್ಲಿ ಇನ್ನು ಬೇರೆ ಬೇರೆ ಗೋಪಾಲಕರು ಇರ್ತಾರೆ. ಅವ್ರ ಹಸುಗಳು ತುಂಬಾ ಸಣ್ಣದಾಗಿ, ಅಂದ್ರೆ ಯಾವುದೇ ದಪ್ಪದಾಗಿಲ್ಲ, ಯಾವುದೇ ಆರೋಗ್ಯವಂತವಿಲ್ಲ. ಆದ್ರೆ ಇವ್ರ ಹಸುಗಳು ನೋಡಿದ್ರೆ ತುಂಬಾ ಒಂಥರ ಆರೋಗ್ಯವಂತವಾಗಿತ್ತು, ಒಂದು ಒಳ್ಳೆ ಹಾಲು ಕೊಡ್ತಾ ಇತ್ತು, ಅದ್ಭುತವಾದ ಹಾಲು ಕೊಡ್ತಾ ಇತ್ತು. ಸೊ ಈ ವಿಷಯ ತಿಳಿದಿರುವಂತ ಈ ಅಚ್ಚಮ್ಮ ಒಂಥರ ರಹಸ್ಯವಾಗಿ ಸೀಕ್ರೆಟ್ ಆಗಿ ಆ ಫಾರೆಸ್ಟ್ ಬರ್ತಾರೆ. ಬಂದು ನೋಡಿದ್ರೆ ಈ ಎಲ್ಲ ಹಸುಗಳು ಒಂದು ಲೈನ್ ಒಳಗಡೆ ಗುಡ್ಡ ಹಾಕಿರ್ತಾರೆ. ಆ ವೀರಪ್ಪ ನೋಡ್ತಾರೆ, ಇವ್ರು ನೋಡಿದ್ರೆ ಅಲ್ಲಿ ಕೂತ್ಕೊಂಡು ಒಂದು ದೇದೀಪ್ಯಮಾನವಾಗಿ ಪ್ರಕಾಶವಾಗಿರುವಂತ ಒಳಗಡೆ ಕೂತ್ಕೊಂಡು ಅಲ್ಲಿ ಬರಿತಾ ಇರ್ತಾರೆ, ಈ ಯಾವುದು ಕಾಲಜ್ಞಾನ ಬರಿತಾ ಇರ್ತಾರೆ. ಅವ್ರು ನೋಡಿದ ತಕ್ಷಣ ಈ ಗರ್ಭಿಣಿ ಅಚ್ಚಮ್ಮ ಒಂದು ನಿರ್ಣಯ ಮಾಡ್ಕೊತದೆ, ಓ ಇವರೇನೋ ಅಸಾಧಾರಣ ಮಾನವ ಇದ್ದಾನೆ, ಇವನೇನು ಸಾಮಾನ್ಯ ಮಾನವ ಬಾಲಕನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಾ ಅವ್ರಿಗೆ ಏನಿಲ್ಲ, ಹಂಗೆ ನೋಡ್ಕೊಂಡು ಹಂಗೆ ಮನೆಗೆ ಹೋಗ್ಬಿಡ್ತಾರೆ. ಸಾಯಂಕಾಲ ಈ ಹಸುಗಳೆಲ್ಲ ಕರ್ಕೊಂಡು ಮತ್ತೆ ವಾಪಸ್ ಹೋಗ್ತಾನಲ್ಲ, ಅವಾಗ ವೀರಪ್ಪಯ್ಯನು ಕ್ಷಮಾಭಿಕ್ಷೆ ಕೇಳ್ತಾರೆ, ಕ್ಷಮಾಭಿಕ್ಷೆ ಕೇಳ್ತಾರೆ, ನಿಮ್ಮಂಥ ದೊಡ್ಡ ವ್ಯಕ್ತಿಯನ್ನು ನಾನು ಈ ಗೋಪಾಲಗಳ ಇಟ್ಕೊಂಡು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಸೊ ಅವಾಗ ವೀರಪ್ಪ ಏನು ಮಾಡ್ತಾನೆ, ಅಚ್ಚಮ್ಮನ ಕರ್ಕೊಂಡು ಅಲ್ಲಿ ಹತ್ರ ಇರುವಂಥ ಯಾಗಂಟೀಶ್ವರನ ಒಂದು ಆ ಯಾಗಂಟೀಶ್ವರ ಅಂತ ಒಂದು ಈಶ್ವರ ಇರ್ತ, ಯಾಗಂಟಿ ಅಂತ ಒಂದು ಕ್ಷೇತ್ರ, ಅದು ಈಶ್ವರನ ಕ್ಷೇತ್ರ, ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅವನಲ್ಲಿ ಕೂರಿಸಿ ದ್ವಾದಶಾಕ್ಷರಿ ಮಂತ್ರ ಉಪದೇಶ ಮಾಡ್ತಾನೆ. ಆಮೇಲೆ ಕಲಿಯುಗ ಇರುವಂಥ 4808 ಸಂವತ್ಸರ ಕಾಲ ಏನೇನು ಕೆಲಸ ಏನೇನು ಆಗ್ತದೋ ಆ ಕಾಲಜ್ಞಾನವನ್ನು ಅವ್ರಿಗೆ ಹೇಳ್ಕೊಡ್ತಾರೆ. ಅಂದರೆ ಕಲಿಯುಗದ ಒಟ್ಟಾಗಿ 4808 ಆ ವರ್ಷಗಳ ಆ ಈ ಪೂರ್ತಿ ವರ್ಷಗಳ ಏನೇನು ಆಗ್ತದೆ ಅಂತ ಆ ಜ್ಞಾನ ಅವ್ರಿಗೆ ಬೋಧನೆ ಮಾಡ್ತಾರೆ. ಬೋಧನೆ ಮಾಡಿ ಮತ್ತೆ ಮನೆಗೆ ಸಾಯಂಕಾಲ ಬಂದ್ಬಿಡ್ತಾರೆ. ಸೊ ಇದೇ ಥರ ಸೊ ಈ ಕಾಲಜ್ಞಾನ ಎಲ್ಲ ಏನು ಬರೀತಾರೋ ಆ ಎಲೆಗಳೆಲ್ಲನೂ ಒಂದು ಕಡೆ ಸಂಗ್ರಹ ಮಾಡಿರ್ತಾರೆ ಹೇಳ್ಬೇಕಂದ್ರೆ. ಆಮೇಲೆ ಈ ಅಚ್ಚಮ್ಮ ಏನು ಮಾಡ್ತಾರೆ, ನೀವು ಈ ಗೋಪಾಲಕರಾಗಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೆಲಸದಿಂದ ಆ ಕೆಲಸ ನಿಮಗೆ ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಮಠ ಅಂದರೆ ಒಂದು ಆಶ್ರಮ ಕಟ್ಕೊಡ್ತಾರೆ. ಸೊ ಅವಾಗ ಈ ತಾಟಕ ಅಂದರೆ ಈ ಎಲ್ಲ ಎಲೆಗಳ ಮೇಲೆ ಬರೆದಿರುವಂಥ ಆ ಎಲ್ಲ ಈ ಗ್ರಂಥಗಳು ಹೇಳ್ಬೇಕಂದ್ರೆ ಕಾಲಜ್ಞಾನ ಗ್ರಂಥಗಳು ಅದ್ರ ಮೇಲೆ ಒಂದು ಹುಣಸು ಮರ ಇದೆಲ್ಲ, ಹನಸು ಮರ ಅಂದರೆ ಹುಣಸೆ ಮರ ಅಂತ ಹೇಳ್ತೀವಿ, ಹುಣಸೆ ಮರ ಅದ್ರ ಮೇಲೆ ಬೆಳೀತದೆ. ಹೇಳ್ಬೇಕಂದ್ರೆ ಟ್ಯಾಮರಿಂಡ್ ಟ್ರೀ ಅಂತ ಹೇಳ್ತಾರೆ ನೋಡಿ, ಹುಣಸೆ ಮರ ಅದು ಅದ್ರ ಮೇಲೆ ಅದ್ರ ಒಳಗಡೆ ಅಂದರೆ ಏನು ಮಾಡ್ತಾರೆ, ಒಂದು ಪಾತ್ರೆ ತಗೊಂಡು ಅವ್ರ ಒಳಗಡೆ ಎಲ್ಲ ಕಾಲಜ್ಞಾನಗಳು ಒಳಗಡೆ ಇಟ್ಬಿಟ್ಟು ಆ ಪಾತ್ರೆಯನ್ನು ಭೂಮಿ ಒಳಗಡೆ ಇಟ್ಬಿಡ್ತಾರೆ. ಅದ್ರ ಮೇಲೆ ಒಂದು ಹುಣಸೆ ಮರೆ ಅಂದರೆ ಈ ಟ್ಯಾಮರಿಂಡ್ ಟ್ರೀ ಬೆಳೀತಾ ಇರ್ತದೆ. ಸೊ ಈಗಲೂ ನೀವು ಹೋದ್ರೆ ಅಲ್ಲಿ ನೋಡ್ಬೋದು, ಅದ್ರ ಕೆಳಗಡೆ ಈಗಲೂ ಇದೆ ಎಲ್ಲ ಈ ಗ್ರಂಥಗಳು ಅಂದರೆ ಇದೆಲ್ಲ ಇದೆ, ಅದು ಯಾರಿಗೂ ಕಾಣಿಸಲ್ಲ, ಯಾರಿಗೂ ಅದು ಸೊ ಲಭ್ಯವಿಲ್ಲ ಅಂತ ಹೇಳ್ಬೋದು. ಸೊ ಇದು ನಾವು ನೋಡ್ಬೋದು. ಅವಾಗ ಈ ವೀರಪ್ಪಯ್ಯ ಈ ಗರ್ಭಿಣಿ ಅಚ್ಚ ಮಾತ್ರ 12 ವರ್ಷ ಕಾಲ ಇದ್ದರು, 12 ವರ್ಷ ಕಾಲ ಅವ್ರ ಹತ್ರ ಇದ್ದರು. ಆಮೇಲೆ ಸೊ ವೀರಪ್ಪಯ್ಯ ಏನು ಮಾಡ್ತಾರೆ, ಈ ಜ್ಞಾನೋಪದೇಶ ಮಾಡ್ತಾ ಇರ್ತಾರೆ.
ಈ ಮಠದಲ್ಲಿ ಕೂತ್ಕೊಂಡು ಆ ಮಠ ಏನು ಕಟ್ಕೊಟ್ಟಿದಾರೋ ಗರಿಬ್ನಹಳ್ಳಿ ಅಚ್ಚಮ್ಮ ಅಲ್ಲಿ ಕೂತ್ಕೊಂಡು ಜ್ಞಾನೋಪದೇಶ ತುಂಬ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಣ್ಣಾಜಯ್ಯ ಅನ್ನೋಂಥ ಒಂದು ಬ್ರಾಹ್ಮಣ ದಿಗ್ನ್ಯಾಸ ಇವ್ರು ಬರ್ತಾರೆ ಅವ್ರ ಹತ್ರ. ಸೊ ಈ ಕಾಲಜ್ಞಾನ ತಿಳ್ಕೊಂಡು ಇವರಿಂದ ಶಿವಪಂಚಾಕ್ಷರಿ ನಾರಾಯಣಾಷ್ಟಾಕ್ಷರಿ ಈ ಮಂತ್ರಗಳನ್ನು ಉಪದೇಶ ಮಾಡ್ತಾರೆ ಈ ಗುರುಗಳು. ಈ ಅಣ್ಣಾಜಯ್ಯ ಏನು ಮಾಡ್ತಾರೆ, ಗುರುಗಳ ಕಾಲಜ್ಞಾನವನ್ನು ಎಷ್ಟೋ ಪ್ರಚಾರಕ್ಕೆ ತಂದುಕೊಡುವಂಥ ಮಹಾನ್ ಭಾವ ಇವರು ಹೇಳ್ಬೇಕಂದ್ರೆ. ಸೊ ಅಚ್ಚಮ್ಮಕ್ಕೊಂದು ಮಗ ಇದ್ರು ಬ್ರಹ್ಮಾನಂದ ರೆಡ್ಡಿ ಅಂತ. ಅವರಿಗೆ ಮಧ್ಯದಲ್ಲೇ ಹುಟ್ಟಿದ ಮೇಲೆ ಮಧ್ಯದಲ್ಲಿ ಹುಟ್ಟಿದ ಮೇಲೆ ಆಮೇಲೆ ತದನಂತರ ಅವ್ರಿಗೆ ಈ ಕುರುಡುತನ ಅಂಧತ್ವ ಬಂತು. ಅಂದರೆ ಅವ್ರಿಗೆ ಎರಡೂ ಕಣ್ಣುಗಳು ಕಾಣಿಸ್ತಾ ಇಲ್ಲ. ಅದನ್ನು ಪೂರ್ತಿ ಆ ಅಂಧತ್ವದಿಂದ ಆಚ ಕಡೆ ಕರ್ಕೊಂಡು ಬರ್ತಾರೆ ಈ ಗುರುಗಳು ನಮ್ಮ ಬ್ರಹ್ಮೇಂದ್ರ ಸ್ವಾಮಿ, ವೀರಬ್ರಹ್ಮೇಂದ್ರ ಸ್ವಾಮಿ. ಸೊ ಈ ಥರ ಸ್ನೇಹಿತರೆ ಈ ಥರ ಮಹತ್ವ ಅನ್ನೋದು ತೋರಿಸ್ತಾರೆ. ಇದೆಲ್ಲ ಈ ತೋರಿಸಿರುವಂಥ ಈ ಮಹತ್ವವನ್ನು ಆವಾಗ ಏನಾಗ್ತಾ ಇತ್ತು ಗೊತ್ತಾ, ಈ ಬನಗಾನಪಲ್ಲೆ, ಕರ್ನೂಲು, ಈ ಎಲ್ಲ ಪ್ರಾಂತ ಹೇಳ್ಬೇಕಂದ್ರೆ ಹೈದರಾಬಾದು ಎಲ್ಲಾನು ನವಾಬುಗಳ ಸಂಸ್ಥಾನ ಆಗಿತ್ತು. ಎಲ್ಲ ನವಾಬುಗಳ ಪರಿಪಾಲನೆ ಆಗ್ತಾ ಇತ್ತು, ನಿಮಗೆಲ್ಲ ಗೊತ್ತಿರೋ ವಿಷಯ. ಆ ಸಮಯದಲ್ಲಿ ಎಲ್ಲ ನವಾಬುಗಳು ಎಲ್ಲ ಮುಸ್ಲಿಮ್ಸೇ, ಓಕೆ, ಅವರೇ ರಾಜುಗಳೆಲ್ಲ ಆ ಸಮಯದಲ್ಲಿ. ಸೊ ಅವಾಗ ಆ ನವಾಬು ಇವ್ರ ಬಗ್ಗೆ ಅರ್ಥ ಆಗ್ತದೆ ಅಂದರೆ ಎಲ್ಲ ಈ ಮಹತ್ವ ಎಲ್ಲ ಕಡೆ ವ್ಯಾಪ್ತಿಯಾಗಿತ್ತು. ಆ ಬನಗಾನಪಲ್ಲೆ ಒಂದು ನವಾಬ್ ಇದ್ರು, ಅವರು ಇವ್ರನ್ನ ಗೌರವವಾಗಿ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆಸ್ಥಾನಕ್ಕೆ ಕರ್ಕೊಂಡೋಗಿ ಸಗೌರವಾಗಿ ಕರ್ಕೊಂಡೋಗಿ ಅವರಿಗೆ ಆಸ್ಥಾನದಲ್ಲಿ ಸತ್ಕಾರ ಮಾಡ್ತಾರೆ. ಆ ಸತ್ಕಾರದಲ್ಲಿ ವಸ್ತ್ರ ಕೊಡ್ತಾರೆ, ಅದ್ರ ಜೊತೆಗೆ ಮಾಂಸ ಭಕ್ಷಾದಗಳು ಕೊಡ್ತಾರೆ, ಮಾಂಸ ಕೊಡ್ತಾರೆ ಸೇವನೆ ಮಾಡಬೇಕಂತ. ಆವಾಗ ಈ ವೀರಪ್ಪ ಏನು ಮಾಡ್ತಾನೆ, ಆ ಮಾಂಸನ ತಗೊಂಡು ಅವುಗಳನ್ನು ಹೂವಾಗಿ ಕನ್ವರ್ಟ್ ಮಾಡ್ತಾನೆ, ಹೂವಾಗಿ ಪರಿವರ್ತನೆಗೊಳಿಸಿ ಆವಾಗ ಈ ನವಾಬಿಗೆ ಗುಣಪಾಠ ಹೇಳ್ತಾನೆ ಒಂಥರ. ಆದರೆ ಆ ನವಾಬಿಗೆ ಲೆಸನ್ ಟೀಚ್ ಮಾಡ್ತಾನೆ ಹೇಳ್ಬೇಕಂದ್ರೆ. ಸೊ ಈ ಮಹತ್ವ ನೋಡಿದ ತಕ್ಷಣ ಏನು ಮಾಡ್ತಾನೆ ಈ ವೀರಪ್ಪಯ್ಯ ಮಹತ್ವ ಗುರುತಿಸಿದ ತಕ್ಷಣ ಈ ನವಾಬು ಗುರುತಿಸ್ತಾರೆ. ಗುರುತಿಸಿದ ತಕ್ಷಣ ಅವಾಗ ವೀರಪ್ಪಯ್ಯ ಈ ನವಾಬಿಗೆ ಕಾಲಜ್ಞಾನ ಬೋಧನೆ ಮಾಡ್ತಾನೆ. ಅವಾಗ ಏನು ಮಾಡ್ತಾರೆ, ನವಾಬು ಈ ಮಠ ಏನಿತ್ತೋ, ಈ ಮಠ ಇದೆಲ್ಲ ಆಲ್ರೆಡಿ ಗರ್ಭಿಣಿ ಅಚ್ಚಮ್ಮ ಮಠ ಕೊಟ್ಟಿದೆಲ್ಲ, ಅಲ್ಲಿ ಇನ್ನು ಸ್ವಲ್ಪ ಹೆಚ್ಚು ಈ ಅವ್ರಿಗೆ ಈ ಭೂಮಿ ಕೊಡ್ತಾನೆ. ಅಂದರೆ ಅವ್ರಿಗೆ ಇನ್ನು ಸ್ವಲ್ಪ ನೆಲ ಕೊಡ್ತಾನೆ, ಅಂದರೆ ಇನ್ನು ಸ್ವಲ್ಪ ಎಕರೆಗಳು, ಇನ್ನು ಸ್ವಲ್ಪ ಎಕರೆಗಳು ಹೆಚ್ಚು ಲ್ಯಾಂಡ್ ಕೊಡ್ತಾರೆ, ಕೊಟ್ಟು ಸೊ ಅಲ್ಲೇ ಅಲ್ಲೇ ಇರಬೇಕಂತ, ಅಲ್ಲೇ ಇರ್ಬೋದು ಅಂತ ಹೇಳ್ತಾರೆ. ಆವಾಗ ಈ ಬ್ರಹ್ಮಾನಂದ ರೆಡ್ಡಿ ಅಚ್ಚಮ್ಮ ಅವಾಗ ಏನು ಮಾಡ್ತಾನೆ, ಈ ಗುರುಗಳು ಏನು ಮಾಡ್ತಾರೆ, ಈ ಮಠವನ್ನು ಗರ್ಭಿಣಿ ಅಚ್ಚಮ್ಮ ಮತ್ತು ಅವ್ರ ಮಗ ಬ್ರಹ್ಮಾನಂದ ರೆಡ್ಡಿ ಮತ್ತು ಅಣ್ಣಾಜಯ್ಯ ಅಂತ ಭಕ್ತರು ಯಾರಿದಾರೋ ಅವ್ರಿಗೆಲ್ಲ ಅವ್ರಿಗೆ ಬಾಧ್ಯತೆ ವಹಿಸಿ ಅಲ್ಲಿಂದ ಕಂದಿಮಲ್ಲಯ್ಯ ಪಲ್ಯ ಅಂತ ಆ ಊರಿಗೆ ಸೇರ್ತಾರೆ. ಅಲ್ಲಿಂದ ಮತ್ತೆ ಬನಗಾನಪಲ್ಲಯದಿಂದ ಅದು ಕರ್ನೂಲ್ ಜಿಲ್ಲೆ, ಅಲ್ಲಿಂದ ಕಂದಿಮಲ್ಲಯ್ಯ ಪಲ್ಯ ಕಡಪ ಜಿಲ್ಲಾ ಅದು ಪಕ್ಕದಲ್ಲಿರುವಂಥ ಜಿಲ್ಲೆ. ಸೊ ಆಂಧ್ರದಲ್ಲಿ ಎಲ್ಲನೂ ಜಿಲ್ಲೆಗಳು ಆ ಡಿಸ್ಟಿಕ್ ಹೋಗ್ತಾರೆ. ಕಂದಿಮಲ್ಲಯ್ಯ ಪಲ್ಯ ಅಂತ ಒಂದು ಊರಿಗೆ ಒಂದು ಅಲ್ಲಿಗೆ ಸೇರ್ಕೋತಾರೆ. ಅದು ಕಡಪ ಜಿಲ್ಲಾ ಬದ್ವೇಲು ತಾಲೂಕ ಈ ಕಂದಿಮಲ್ಲಯ್ಯ ಪಲ್ಯ ಅಲ್ಲಿಗೆ ಸೇರ್ತಾರೆ. ಅಲ್ಲಿ ಏನು ಮಾಡ್ತಾರೆ ಈ ವೀರಪ್ಪಯ್ಯ ಈ ಕಾರ್ಪೆಂಟರ್ ಕೆಲಸ ಅದಕ್ಕೆ ಸೇರ್ಕೊತಾರೆ. ಸೇರಿಕೊಂಡು ಆ ವೃತ್ತಿಯನ್ನು ಕೊನಸಾಗಿಸ್ತಾ ಇರ್ತಾರೆ, ಆ ವೃತ್ತಿಯನ್ನು ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಅಲ್ಲಿ ಅವ್ರ ಹತ್ರ ಬಂದಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಈ ಸುಜ್ಞಾನ ಈ ಕಾಲಜ್ಞಾನ ಸುಜ್ಞಾನ ಮತ್ತು ಎಲ್ಲ ಹೇಳ್ಕೊಡ್ತಾ ಹಾಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಸೊ ಏನಾಗತ್ತೆ ಅಂದರೆ ಆ ಊರ ಹತ್ರ ಇನ್ನೊಂದು ಪೆದಕೊಮರ್ಲ ಅಂತ ಒಂದು ಗ್ರಾಮ ಇತ್ತು. ಅಲ್ಲಿ ಶಿವಕೋಟಯ್ಯ ಅಂತ ಒಂದು ಒಂದು ವಿಶ್ವಬ್ರಾಹ್ಮಣ ಕುಟುಂಬ ಇತ್ತು. ಅಲ್ಲಿ ಪರಮೇಶ್ವರಿ ಕಟಾಕ್ಷದಿಂದ ಗೋವಿಂದಮ್ಮ ಅಂತ ಒಂದು ಒಂದು ಮಗಳಿತ್ತು. ಅವರಿಗೆ ಒಂದು ಮಗಳು ಹುಟ್ಟಿರ್ತಾರೆ. ಆ ಗೋವಿಂದಮ್ಮಗೆ ಈ ತಂದೆ ತಾಯಿ ಯಾವುದೋ ಒಂದು ಅಂದರೆ ಮದುವೆ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಅವರು ಯಾರನ್ನೂ ಒಪ್ತಾ ಇಲ್ಲ ಆ ಸಮಯದಲ್ಲಿ. ಅವ್ರು ಹೇಳ್ತಾ ಇರ್ತಾರೆ, ನಾನು ನಾರಾಯಣಾಂಶ ಭೂತುಳೇನಂತ ನಾರಾಯಣಾಂಶ ಭೂತುಳೇನಂತ ಒಂದು ವ್ಯಕ್ತಿ ನನಗೆ ಸಿಗ್ತಾನೆ, ಅವ್ರನ್ನ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಇವ್ರು ಹೇಳ್ತಾ ಇರ್ತಾರೆ. ಸೊ ಆದರೆ ಈ ಮದುವೆ ವಯಸ್ಸು ದಾಟೋಗ್ತಾ ಇದೆ, ಯಾವುದೂ ಮದುವೆ ಒಪ್ತಾ ಇಲ್ಲ. ಸೊ ಈ ಥರ ಇರುವಾಗ ಈ ವೀರಪ್ಪಯ್ಯ ದೇಶ ಸಂಚಾರ ಮಾಡ್ತಾ ಇರ್ತಾರಲ್ಲ, ಎಲ್ಲ ಕಡೆ ತಿರುಗಾ ಇರ್ತಾರೆ, ಇವು ಒಂದು ಕಡೆ ಇರಲ್ಲ ಇವರು ವೀರಪ್ಪಯ್ಯ. ಅದ್ರ ಭಾಗವಾಗಿ ಇವರು ಆ ಊರಿಗೆ ಹೋಗ್ತಾರೆ, ಪೆದಕೊಮರ್ಲ ಅಂತ ಒಂದು ಆ ಊರು ಏನಿದೆ ಗೋವಿಂದಮ್ಮ ಊರು, ಆ ಊರಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಬಸ ಮಾಡ್ತಾ ಇರ್ತಾರೆ.
ಆ ಗ್ರಾಮದಲ್ಲಿ ಒಂದು ವ್ಯಕ್ತಿ, ಒಂದು ರೆಡ್ಡಿ, ಅವ್ರ ರೆಡ್ಡಿ ಅವರು ಒಂದು ಕಾಯಿಲೆ ಬರ್ತದೆ ಅವ್ರಿಗೆ, ಅವನು ಅವ್ರು ತೀರೋಗಿದೆ ಅಂತ ಹೇಳ್ಬಿಟ್ಟು ಆ ಅಂತ್ಯ ಸಂಸ್ಕಾರಕ್ಕೋಸ್ಕರ ಅವನು ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರು ಬಂಧುಗಣಲ್ಲೆಲ್ಲ. ಆ ವೀರಪ್ಪ ನೋಡ್ತಾರೆ, ನೋಡ್ಬಿಟ್ಟು ಅವನ ಮೇಲೆ ಸ್ವಲ್ಪ ವಿಭೂತಿ ಸಲ್ತಾನೆ, ಸಲ್ಲಿ ಅವನು ಎಬ್ಬಿಸ್ತಾನೆ, ಅವರು ಮತ್ತೆ ತಿರ್ಗ ಬದುಕ್ತಾನೆ ಅವನು. ಅದು ಈ ಅದ್ಭುತ ನೋಡಿದಂಥ ಈ ರೆಡ್ಡಿ ಬಂಧುಗಳೆಲ್ಲ ಈ ಗ್ರಾಮದಲ್ಲಿರುವಂಥ ವೀರಪ್ಪಯ್ಯನು ಒಂದು ಭಗವಾನ್ ಅವತಾರ ಅಂತ ಕೊನೆಯಾಡ್ತಾರೆ ಹೇಳ್ಬೇಕಾದ್ರೆ. ಸೊ ಈ ಥರ ಇರುವಾಗ ಈ ಮಹತ್ವ ಅನ್ನೋದು ಎಲ್ಲರಿಗೂ ಗೊತ್ತಾಯಿತು. ಆಮೇಲೆ ಇದು ಪರೀಕ್ಷೆ ಮಾಡೋಕ್ಕೆ ಇನ್ನು ಸ್ವಲ್ಪ ಈ ಇರ್ತಾರಲ್ಲ, ಅಂದರೆ ಈ ಯಾರು ಯುವಕರು ಅವ್ರಿಗೆ ಏನು ಕೆಲಸ ಇರಲ್ಲ, ಸುಮ್ಮನೆ ಸೋಮಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಊರಲ್ಲಿ ಅಲ್ವಾ, ಅಲ್ಲಿ ಅವ್ರೇನು ಮಾಡ್ತಾರೆ ಈ ವೀರಪ್ಪಯ್ಯ ಮಹತ್ವ ನಾನು ಚೆಕ್ ಮಾಡಬೇಕು, ಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಬದುಕಿರುವಂಥ ವ್ಯಕ್ತಿನ ಒಂದು ಈ ಶವಪೇಟಿಕೆ ಅಂತ ಮಾಡಿಕೊಂಡು ಅವ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗಿ ವೀರಪ್ಪಯ್ಯ ಮುಂದೆ ಕೂರಿಸ್ತಾ ಮಲಗಿಸ್ತಾರೆ, ನೋಡಿ ನಮ್ಮ ಒಂದು ಸ್ನೇಹಿತರು ಸತ್ತೋಗಿದ್ದಾರೆ, ಇವ್ರನ್ನ ಬದುಕಿಸ್ತೀರಾ ಅಂತ ಹೇಳ್ತಾರೆ. ವೀರಪ್ಪ ಏನು ಮಾಡ್ತಾನೆ, ಇಲ್ಲ ಅವ್ನು ಸತ್ತೋಗಿದ್ದಾನೆ ಬಿಡಿ ಅಂತ ಹೇಳ್ತಾರೆ. ಆವಾಗ ಅವ್ನು ನಿಜವಾಗಿ ಸತ್ತೋಗಿರ್ತಾರೆ, ಅವ್ರು ಮಲಗಿರೋದು ಬದುಕಿರೋ ವ್ಯಕ್ತಿ, ಬಟ್ ಇವರು ಟೆಸ್ಟ್ ಮಾಡೋಕ್ಕೆ ಹೋಗ್ತಾರಲ್ಲ ಅವಾಗ ಹೇಳ್ತಾನೆ, ಇಲ್ಲ ಅವನು ಸತ್ತೋಗಿದ್ದಾನೆ ಅವ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. ಅವ್ರು ಚೆಕ್ ಮಾಡ್ತಾರೆ ಅವನು ಆಗಲೇ ಸತ್ತೋಗಿರ್ತಾರೆ ನೋಡಿ. ಸೊ ಈ ಥರ ಆಗ್ತಾ ಸ್ನೇಹಿತರೆ. ಸೊ ಈ ಥರ ಏನಾಗಿದೆ, ಅವ್ರು ಅವಾಗ ಆ ಯುವಕರೆಲ್ಲ ಆ ಪಾದಕ್ಕೆ ಬೀಳ್ತಾರೆ, ಆ ಬ್ರಹ್ಮೇಂದ್ರ ಸ್ವಾಮಿ ಪಾದಕ್ಕೆ ಬೀಳ್ಬಿಟ್ಟು ನಮ್ಮನ್ನು ಕರುಣೆ ಮಾಡಿ ನಮ್ಮನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಸೊ ಈ ಥರ ಮತ್ತೆ ಆ ಅವ್ರ ಹಸ್ತದಿಂದ ಮತ್ತೆ ಅವ್ರನ್ನು ಕರುಣೆ ಮಾಡಿ ಅವ್ರಿಗೆ ಆಶೀರ್ವಾದ ಕೊಟ್ಟು ಮತ್ತೆ ಎಬ್ಬಿಸ್ತಾರೆ, ಮತ್ತೆ ಆ ವ್ಯಕ್ತಿ ಬದುಕ್ತಾನೆ. ಈ ಥರ ಆಗ್ತಾ ಇರ್ತದೆ. ಆದರೆ ಈ ಗ್ರಾಮದ ಆ ಗ್ರಾಮದಲ್ಲಿರುವಂಥ ಎಲ್ಲ ಜಿಜ್ಞಾಸುಗಳು ಅಂದರೆ ಜ್ಞಾನ ತಿಳ್ಕೊಳ್ಳುವಂಥ ವ್ಯಕ್ತಿಗಳಿಗೂ ಈ ವೀರಪ್ಪಯ್ಯ ಈ ಕಲಿಯುಗ 5,000 ವರ್ಷಗಳ ಐದು ಸಾವಿರ ವರ್ಷಗಳ ಆದಮೇಲೆ ಈ ಕಲಿಯುಗ ಪೂರ್ತಿ 5,000 ವರ್ಷಗಳು ಈ ಕಾಲಜ್ಞಾನ ಎಲ್ಲ ಎಲ್ಲರಿಗೂ ಹೇಳ್ಕೊಡ್ತಾರೆ. ಈ ಮಹತ್ವವನ್ನು ನೇರವಾಗಿ ದರ್ಶನ ಮಾಡಿರುವಂಥ ಶಿವಕೋಟಯ್ಯ ಏನು ಮಾಡ್ತಾನೆ, ತನ್ನ ಮಗಳಾದಂಥ ಗೋವಿಂದಮ್ಮನು ಇವರಿಗೆ ಮದುವೆ ಮಾಡಿದರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮದುವೆ ಮಾಡ್ತಾರೆ. ಆವಾಗ ಈ ನೂತನ ದಂಪತಿಗಳು ಕಂದಿಮಲ್ಲಯ್ಯ ಮತ್ತೆ ತಿರ್ಗ ಕಂದಿಮಲ್ಲಯ್ಯ ಪಲ್ಲೆ ಕಂದಿಮಲ್ಲಯ್ಯ ಆ ಊರಿಗೆ ಬರ್ತಾರೆ, ಕಂದಿಮಲ್ಲಯ್ಯ ಪಲ್ಲೆ ಅಂತ ಅಲ್ಲಿದೆ, ಅಲ್ಲಿ ಮತ್ತೆ ವಾಪಸ್ ಬರ್ತಾರೆ. ಸೊ ಅವಾಗಿಂದ ಇವರು ಹೆಸರು ವೀರಪ್ಪಯ್ಯಿಂದ ಹೋಗಿ ವೀರಬ್ರಹ್ಮ ಅಂತ ಬರ್ತದೆ ಅವ್ರ ಹೆಸರು, ಅವಾಗಿಂದ ವೀರಬ್ರಹ್ಮ ಅಂತ ಶುರುವಾಯಿತು. ಈ ವೀರಬ್ರಹ್ಮಂಗೆ ಈ ಗೋವಿಂದಮ್ಮ ದಂಪತಿಗಳಿಗೆ ತೀರ್ಥಯಾತ್ರ ಯಾವಾಗಲೂ ಮಾಡ್ತಾ ಇರ್ತಾರಲ್ಲ, ಇವರು ಉತ್ತರ ದೇಶಕ್ಕೆ ಹೋಗ್ತಾರೆ. ಉತ್ತರ ದೇಶ ಅಂದರೆ ನಾರ್ತ್ ಇಂಡಿಯಾ, ಅಲ್ಲೆಲ್ಲ ಸುತ್ಕೊಂಡಿದ ಮೇಲೆ ದಕ್ಷಿಣ ದೇಶದಲ್ಲಿರುವಂಥ ಶ್ರೀಶೈಲಂ ಬರ್ತಾರೆ. ಅಲ್ಲಿಂದ ಮತ್ತೆ ಬನಗಾನಪಲ್ಲೆಗೆ ಹೋಗ್ತಾರೆ, ಅಲ್ಲಿ ಮಠ ಇತ್ತಲ್ಲ ಗರ್ಗಿನಡ್ಡಿ ಅಚ್ಚಮ್ಮ ಇವರೆಲ್ಲ ನೋಡ್ಕೊಂಡ ಮಠ, ಅಲ್ಲಿಗೆ ಹೋಗ್ತಾರೆ. ಸೊ ತಿರ್ಗ ಮತ್ತೆ ಕಂದಿಮಲೈಪಲ್ಲಿಗೆ ಸೇರ್ಕೋತಾರೆ ಅಲ್ಲಿ. ಸೊ ಆ ಮಠದಲ್ಲಿ ಈ ಕಂದಿಮಲೈಪಲ್ಲಿ ಹತ್ರ ಒಂದು ಮಠ ಮಾಡ್ತಾರೆ, ಅಲ್ಲಿ ಒಂದು ಮಠ ಕಟ್ತಾರೆ. ಈಗ ಈ ಬ್ರಹ್ಮಂಗಾರಿ ವೀರಬ್ರಹ್ಮೇಂದ್ರ ಮಠ ಎಲ್ಲಿದೆ ಅಂತಪ್ಪ ಅಂದರೆ ಕಂದಿಮಲೈಪಲ್ಲಿ ಇರೋದು ಈಗ. ಓಕೆ, ಅಲ್ಲಿ ಒಂದು ಮಠ ಯಾರು ಮಾಡ್ಕೊಡ್ತಾರೆ, ಅವ್ರ ಭಕ್ತಗಣಗಳು ಮಾಡ್ತಾರೆ, ಭಕ್ತರು ಮಾಡ್ತಾರೆ. ಸೊ ಈ ವೀರಬ್ರಹ್ಮೇಂದ್ರ ಅವರು ಅವ್ರನ್ನ ಯಾರ್ಯಾರು ಆಶ್ರಯ ಮಾಡ್ತಾರೋ, ಯಾರ್ಯಾರು ಹತ್ರ ಹೋಗ್ತಾರೋ ಅವರೆಲ್ಲ ಈ ಸುಜ್ಞಾನ ಬೋಧನೆ ಮಾಡ್ತಾ ಇರ್ತಾರೆ, ಆ ಮಠದಲ್ಲಿ ಕೂತ್ಕೊಂಡು ಬೋಧನೆ ಮಾಡ್ತಾ ಇರ್ತಾರೆ. ಸೊ ಕಾಲಕ್ರಮೇಣ ಇವ್ರಿಗೆ ಸೊ ಹೇಳ್ಬೇಕಂದ್ರೆ ಒಟ್ಟಾಗಿ ಸಿದ್ಧಲಿಂಗಯ್ಯ, ಗೋವಿಂದಯ್ಯ, ಶಿವರಾಮಯ್ಯ, ಪೋತಲೂರಯ್ಯ, ಓಕಾರಯ್ಯ ಅಂತ ಐದು ಗಂಡ್ಮಕ್ಕಳು, ಮತ್ತೆ ಆದ್ಮೇಲೆ ವೀರನಾರಾಯಣಮ್ಮ ಅಂತ ಒಂದೇ ಒಬ್ಬರೇ ಒಬ್ಬರು ಹೆಣ್ಮಕ್ಳು ಹುಡ್ತಾರೆ. ಸೊ ಪ್ರಧಾನ ಸಂತಾನವಾಗಿ ಸಿದ್ಧಲಿಂಗಯ್ಯ ಅಂತ ಒಬ್ಬರನ್ನು ಇನ್ನೊಬ್ಬರಿಗೆ ದತ್ತತ್ ಕೊಡ್ತಾರೆ ಇನ್ನೊಂದು ಫ್ಯಾಮಿಲಿಗೆ. ಈ ಕಂದಿಮಲ್ಲಯ್ಯ ಪಲ್ಲೆಗೆ ಎಂಟು ಮೈಲ್ ದೂರ ಇರುವಂಥ ಈ ಮುಡಮಾಲ ಗ್ರಾಮ ನೋಡಿ, ಇಲ್ಲಿ ಒಂದು ಇನ್ನೊಬ್ಬರು ಅವ್ರ ಶಿಷ್ಯರು ಈಗ ಉಟ್ಕೊಂಡು ಬರ್ತಾರೆ, ಅಂದರೆ ಅವ್ರ ಶಿಷ್ಯರು ಸಿದ್ಧಯ್ಯ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಈ ಕಂದಿಮಲ್ಲಯ್ಯ ಪಲ್ಲೆ ಅಂತ ಈ ಅಲ್ಲಿ ಏನಿದೆಯೋ ಅದಕ್ಕಿಂತ ಅಲ್ಲಿಂದ 8 ಮೈಲ್ ದೂರದಲ್ಲಿರುವಂಥ ಮುಡುಮಾಲ ಗ್ರಾಮ, ಅಲ್ಲಿ ಪೀರ್ ಸಾಹೇಬು ಅದಂಬಿ ಅಂತ ಒಂದು ದಂಪತಿಗಳಿದ್ದರು. ಅವ್ರಿಗೆ ಸಂತಾನ ಒಂದು ಭಗವತ್ ಪ್ರಾರ್ಥನೆ ಮಾಡಿದ ಮೇಲೆ ಅವ್ರಿಗೆ ಸಿಕ್ತು ಒಂದು ಸಂತಾನ. ಅವರು ಒಂದು ಸಂತಾನ ಸಿಕ್ತು, ಅವ್ರ ಹೆಸರು ಶೇಖ್ ಸಾಹೇಬ್ ಅಂತ ಇರ್ತಾರೆ. ಅವರೇ ಪ್ರಸಿದ್ಧ ಹೊಂದಿರುವಂಥ ಆ ಸಿದ್ದಯ್ಯ ಅಂತ ಒಂದು ಶಿಷ್ಯರು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅವರು ಒಂದು ಚರಿತ್ರೆ ಸೃಷ್ಟಿ ಮಾಡ್ತಾನೆ.
ಈ ಸಿದ್ದಯ್ಯ ಬಾಲ್ಯದಿಂದ ತುಂಬಾ ದೈವ ಗುಣಗಳು ಹೆಚ್ಚಾಗಿರುತ್ತೆ ಅದರಲ್ಲಿ, ಆ ಗೊಪ್ಪ ಭಕ್ತ ಅವ್ರು ಹೇಳ್ಬೇಕಂದ್ರೆ. ಸೊ 15 ವರ್ಷ ಇನ್ನೂ ಆಗಿಲ್ಲ ಅಂದ್ರೆ ಸಿದ್ದಯ್ಯಗೆ ಬ್ರಹ್ಮಜ್ಞಾನ ಬಗ್ಗೆ ತುಂಬಾ ಜಿಜ್ಞಾಸೆ ಇತ್ತು. ಅವಾಗ ಕಂದಿಮಲೈಯಪ್ಪನಿಗೆ ಸೇರ್ಕೊಂತಾನೆ, ವೀರಬ್ರಹ್ಮೇಂದ್ರ ಸ್ವಾಮಿನೂ ಆಶ್ರಯ ಮಾಡ್ತಾನೆ, ಅಲ್ಲಿಗೆ ಹೋಗ್ತಾನೆ. ಅವಾಗ ವೀರಬ್ರಹ್ಮೇಂದ್ರ ಸ್ವಾಮಿಯ ಅವರು ಮಗ ಇದಾರಲ್ಲ ಗೋವಿಂದಯ್ಯ ಮತ್ತೆ ಪೋತುಲುರಯ್ಯ, ಇವ್ರೇನ್ ಮಾಡ್ತಾರೆ, ಇವ್ರು ಮುಸ್ಲಿಮು, ಇವ್ರು ಮಠ ಪ್ರವೇಶ ಮಾಡಬಾರ್ದು ಅಂತ ನಿರೋಧ ಮಾಡ್ತಾರೆ. ಅವಾಗ ಈ ವೀರಬ್ರಹ್ಮ ಸ್ವಾಮಿ ಗೊತ್ತಾಗತ್ತೆ, ವೀರಭದ್ರ ಸ್ವಾಮಿ ಹೇಗೆ ಅಂದ್ರೆ ಸರ್ವ ಪ್ರಾಣಿಗಳು ಸರ್ವ ಪ್ರಾಣಿಗಳ ಮೇಲೆ ಸಮಾನ ದಯ ಸಮಾಂತರ ದಯ ಇರುವಂತ ಒಂದು ಅತ್ಯುತ್ತಮ ಯೋಗಿಗಳು. ಅವರು ಮಗಳಿಗೆ ಇಬ್ಬರಿಗೂ ಮಗನಿಗೆ ಏನ್ ಮಾಡ್ತಾನೆ ಬುದ್ಧಿ ಹೇಳ್ಕೊಡ್ತಾರೆ, ಆ ಥರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಿದ್ದಯ್ಯನು ಒಂದು ಶಿಷ್ಯನಾಗಿ ಸ್ವೀಕಾರ ಮಾಡ್ತಾನೆ. ಸೊ ಅವಾಗ ಆ ತಲ್ಲಿ ತಂದೆ ತಾಯಿ ಬರ್ತಾರೆ, ಸಿದ್ದಯ್ಯ ತಂದೆ ತಾಯಿ ಬರ್ತಾರೆ ವೀರಭದ್ರ ಸ್ವಾಮಿ ಹತ್ರ ಬಂದು ಸಿದ್ದಯ್ಯನು ತುಂಬಾ ಬೇಡಿಕೆ ಮಾಡ್ತಾನೆ, ಇಲ್ಲ ಮನೆಗೆ ಹೋಗೋಣ ಬನ್ನಿ, ವಾಪಸ್ ಹೋಗೋಣ ಬನ್ನಿ ಅಂತ ಕರೀತಾರೆ. ಇವ್ರು ಹೇಳ್ತಾರೆ ನಾನು ಬರಲ್ಲ, ಯಾವುದೇ ಕಾರಣಕ್ಕೆ ನಾನು ಬರಲ್ಲ, ನನಗೆ ಈ ಜ್ಞಾನ ಬೇಕು, ಬ್ರಹ್ಮಜ್ಞಾನ ಬೇಕು, ನಾನು ಗುರುಗಳ ಹತ್ರ ಇರ್ತೀನಿ ಅಂತ ಹೇಳ್ತಾರೆ. ಅವಾಗ ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರಿಗೆ ಬ್ರಹ್ಮೋಪದೇಶ ಮಾಡ್ತಾನೆ, ತಾರಕ ಯೋಗ ಪಂಚಮುದ್ರದಲ್ಲೆಲ್ಲ ಬೋಧನೆ ಮಾಡ್ತಾನೆ. ಅವಾಗ ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ಈ ಶಿಷ್ಯರಂದ್ರೆ ಅವಾಗ ಹೇಳ್ಬೇಕಂದ್ರೆ ಇವರು ಶಿಷ್ಯಗಳು, ಶಿಷ್ಯ ಸಮೇತವಾಗಿ ಆ ವೀರಬ್ರಹ್ಮೇಂದ್ರ ಸ್ವಾಮಿ ಏನ್ ಮಾಡ್ತಾನೆ, ಈ ಸಿದ್ದಯ್ಯ ಮತ್ತೆ ಇನ್ನೂ ಸ್ವಲ್ಪ ಶಿಷ್ಯಗಳ ಸಮೇತವಾಗಿ ರಾಯಲಸೀಮೆ, ಆಂಧ್ರ, ತೆಲಂಗಾಣ, ಹೈದರಾಬಾದು, ಸಿಕಿಂದ್ರಾಬಾದು ಹೋಗ್ತಾ ಹೋಗ್ತಾ ಸಿಕಿಂದ್ರಾಬಾದಕ್ಕೂ ತೀರ್ಥಯಾತ್ರೆ ಹೋಗ್ತಾರೆ. ಅಲ್ಲಿ ವಿಶ್ವಬ್ರಾಹ್ಮಣ ಅಂತ ವಿಶ್ವಬ್ರಾಹ್ಮಣ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲಾನು ಒಂದು ಒಂದು ಮೀಟಿಂಗ್ ಏರ್ ಮೀಟ್ ಮೀರ್ಕಿ ಮೀಟಿಂಗ್ ಏರ್ಪಾಟ್ ಮಾಡ್ತಾರೆ, ಅವ್ರಿಗೆಲ್ಲ ತುಂಬ ಜ್ಞಾನ ಹೇಳ್ಕೊಡ್ತಾರೆ. ಆವಾಗ ಅಲ್ಲಿ ಆ ಹೈದರಾಬಾದಲ್ಲಿರುವಂಥ ನವಾಬು, ಹೈದರಾಬಾದ್ ನವಾಬ್ ಇದ್ರು, ಆ ನವಾಬ್ನು ಇವ್ರ ಬಗ್ಗೆ ಗೊತ್ತಾಯಿತು, ಅವ್ರಿಗೆ ಇವ್ರನ್ನೇ ವೆಲ್ಕಮ್ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ. ಅಲ್ಲಿ ಹೋಗಿ ಆ ನವಾಬ್ ದರ್ಬಾರಲ್ಲಿ ಈ ಕುಡಿಯೋ ನೀರಿಂದ ಒಂದು ದೀಪ ಹಚ್ತಾರೆ, ಕುಡಿಯೋ ನೀರಿಂದ ದೀಪ ಹಚ್ಚಿ ಅವ್ರಿಗೆ ಆ ಮಹತ್ವ ತೋರಿಸ್ತಾರೆ, ಅರ್ಥ ಮಾಡ್ಕೊಳ್ಳಿ, ಆ ಮಹತ್ವ ತೋರಿಸ್ತಾರೆ. ಮತ್ತೆ ಈ ಹೈದರಾಬಾದ್ ರಾಜ್ಯದ ಭವಿಷ್ಯ ಅನ್ನೋದು ಹೇಳ್ಕೊಡ್ತಾರೆ ಗುರುಗಳು. ಸೊ ಅವಾಗ ಮತ್ತೆ ಶಿಷ್ಯ ಸಮೇತವಾಗಿ ಮತ್ತೆ ವಾಪಸ್ಸು ಅಲ್ಲಿಂದ ಬಿಡ್ತಾರೆ. ಸೊ ಹೇಳ್ಬೇಕಂದ್ರೆ ಈ ಶಿಷ್ಯರಲ್ಲಿ ಸಿದ್ದಯ್ಯನ ಶಿಷ್ಯ ನೋಡಿದ್ರೆ ಅವ್ರಿಗೆ ತುಂಬಾ ಪ್ರೇಮೆ, ಒಂಥರ ತುಂಬಾ ಆಪ್ಯಾಯತ. ಯಾರು ಗುರುಗಳಂದ್ರೆ ಇದು ಇದು ಅಂದ್ರೆ ಸಿದ್ದಯ್ಯ ಬಗ್ಗೆ ಸ್ವಲ್ಪ ಹೆಚ್ಚು ಪ್ರೇಮ ತೋರಿಸ್ತಾ ಇದ್ರು ವೀರಬ್ರಹ್ಮೇಂದ್ರ ಸ್ವಾಮಿ. ಇದು ನೋಡ್ಬಿಟ್ಟು ಅವ್ರ ಜೊತೆಗೆ ಏನಂತ ಇನ್ನೂ ಸ್ವಲ್ಪ ಶಿಷ್ಯಗಳು ಇರ್ತಾರಲ್ಲ ಅವರಲ್ಲಿ ಈರ್ಷ್ಯಾ ಅಸೂಯ ಶುರು ಮಾಡ್ತ ಈರ್ಷ್ಯಾ ಅಸೂಯ ಅವರಲ್ಲಿ ಹುಟ್ಟುತ್ತದೆ. ಅವಾಗ ಈ ಸಿದ್ದಯ್ಯ ಭಕ್ತಿಯನ್ನು ನಿರೂಪಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಗುರುಗಳು ಏನ್ ಮಾಡ್ತಾರೆ, ಇವರಲ್ಲಿ ಹೊರಗಡೆ ಇರುವಂತ ಈ ಸಿದ್ದಯ್ಯ ಒಳಗಡೆ ಇರುವಂತ ಭಕ್ತಿಯನ್ನು ನಿರೂಪಣೆ ಮಾಡೋಕ್ಕೆ ಗುರುಗಳು ಒಂದು ಟೆಸ್ಟ್ ಕೊಡ್ತಾರೆ. ಏನ್ ಟೆಸ್ಟ್ ಅದು? ಅಲ್ಲಿ ಸತ್ತೋಗಿರುವಂತ ಒಂದು ನಾಯಿನ ತೋರಿಸಿ ಅದು ಹೋಗಿ ತಿನ್ನು ನೀವು ಅಂತ ಹೇಳ್ತಾರೆ. ಅವಾಗ ಎಲ್ಲ ಎಲ್ಲ ಶಿಷ್ಯರು ಕೇಳ್ತಾರೆ, ಯಾವ ಶಿಷ್ಯರು ಹೋಗಲ್ಲ, ಅವರೆಲ್ಲ ತಿರಸ್ಕಾರ ಮಾಡ್ತಾರೆ, ನೋ ನಾವು ಮಾಡಲ್ಲ, ನಾವು ಅದು ಸತ್ತೋಗಿರುವಂತ ಜೀವಿ, ನಾವೇ ಯಾವ ಥರ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾರೆ, ಎಲ್ಲ ತಿರಸ್ಕಾರ ಮಾಡ್ತಾರೆ. ಆದರೆ ಸಿದ್ದಯ್ಯ ಹೋಗಿ ಆ ಪೂರ್ತಿ ಗುರುಗಳು ಏನಿಲ್ಲ ಅಂತ ಹೇಳ್ಬಿಟ್ಟು ಆ ಸತ್ತೋಗಿರೋ ನಾಯಿಯನ್ನು ತಿನ್ಬಿಡ್ತಾರೆ. ಅದು ನೋಡಿದ ಮೇಲೆ ಅವಾಗ ನೋಡಿ ಅಂತ ಪರಮ ಅಂದರೆ ಪರಮ ಭಕ್ತ ಆ ಶಿಷ್ಯನ ಬಗ್ಗೆ ಇನ್ನೂ ಆ ಗುರುಭಕ್ತಿ ಅನ್ನೋದು ಒಂಥರ ನಿರೂಪಣೆ ಮಾಡ್ತಾರೆ ಅಂತ ಅರ್ಥ ಆಯಿತು. ಸೊ ಈ ಥರ ಒಂದು ಅರ್ಥ ಆಗಿದೆ. ಈ ಥರ ಹೋಗ್ತಾ ಅವರು ತೀರ್ಥಯಾತ್ರದಲ್ಲಿ ಇನ್ನೂ ಎಷ್ಟೋ ಬ್ರಾಹ್ಮಣ ದಂಪತಿಗಳು ಒಂದು ಅವ್ರು ಹೋಗ್ತಾ ಇರುವಾಗ ಒಂದು ಊರಲ್ಲಿ ಒಂದು ಅಲ್ಲಿಯಲ್ಲಿ ಈ ತೀರ್ಥಯಾತ್ರೆಯಲ್ಲಿ ಹೋಗ್ತಾ ಇರ್ತಾರಲ್ಲ ಒಂದು ಮರ ಕೆಳಗಡೆ ಕೂತ್ಕೊಂಡು ಪುಷ್ಪಗಿರಿ ಬ್ರಾಹ್ಮಣ ದಂಪತಿಗಳು ಅಲಿತಾ ಇರ್ತಾರೆ. ಏನಂತ ಕಾರಣ ತಿಳ್ಕೊಂಡಿದ್ರೆ ಆ ಬ್ರಾಹ್ಮಣಿಗೆ ಕುಷ್ಠವ್ಯಾಧಿ ಬಂದಿರ್ತದೆ. ಅದು ನೋಡ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಗುರುಗಳು ಅವರು ಮಂತ್ರೋಪದೇಶ ಮಾಡಿ ಆ ಕುಷ್ಠಿ ರೋಗಿಂದ ಆಚೆಗೆ ಕರ್ಕೊಂಡು ಬರ್ತಾರೆ. ಸೊ ಈ ಥರ ಆಗ್ತಾ ಇರ್ತದೆ. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ತೆ ಈ ಶಿಷ್ಯ ಸಮೇತವಾಗಿ ಹಾಗೆ ಆ ಥರ ಹೋಗ್ತಾ ಮತ್ತೆ ಕಂದಿಮಲ್ಲಯ್ಯ ಮತ್ತೆ ತಿರ್ಗಾ ಅವ್ರ ಊರಿಗೆ ಸ್ವಂತ ಊರಿಗೆ ಕಂದಿಮಲ್ಲಯ್ಯಪ್ಪಲ್ಲೇ ಸೇರ್ಕೊತಾರೆ. ಸೊ ಅಲ್ಲಿ ಈ ಸಿದ್ದಯ್ಯಗೆ ಈ ಸಿದ್ದಯ್ಯಕ್ಕೂ ತುಂಬ ಹೇಳ್ಕೊಡ್ತಾರೆ. ಸಿದ್ದಯ್ಯಕ್ಕೆ ಏನೇನು ಹೇಳ್ಕೊಡ್ತಾರೆ, ಪುನರ್ಜನ್ಮ, ಜನ್ಮರಾಹಿತ್ಯ, ಈ ಸಂಬಂಧಿತ ಪೂರ್ತಿ ಹಿಂದೂ ಸಿದ್ದಯ್ಯವಾಗಿ ಅವ್ರನ್ನು ಬದಲಾವಣೆ ಮಾಡ್ತಾರೆ. ನೋಡಿ ಬದಲಾವಣೆ ಮಾಡ್ತಾರೆ. ಆದರೆ ಈ ಥರ ಹಿಂದೂ ಸಿದ್ದಯ್ಯವಾಗಿ ಬದಲಾವಣೆ ಮಾಡೋದು ಗೊತ್ತಾಯಿತು. ಯಾರು ಗೊತ್ತಾಯಿತು? ನವಾಬ್ ಗೊತ್ತಾಯಿತು, ಅಲ್ಲಿರುವಂಥ ನವಾಬ್ ಅವರೇ ಪರಿಪಾಲನೆ ಮಾಡ್ತಾರೆ, ಅವ್ನು ಗೊತ್ತಾಯಿತು.
ಆವಾಗ ಏನ್ ಮಾಡ್ತಾನೆ, ಸೊ ಇದು ನೋಡ್ಬಿಟ್ಟು ಇದು ತಿಳ್ಕೊಂಡು ಈ ಮುಸ್ಲಿಮ್ಗೆ ಇಂಥ ಅದ್ವೈತ ಬೋಧನೆ ಮಾಡಿದೆ ಅಂತ ಹೇಳ್ಬಿಟ್ಟು ಸೊ ಆ ನವಾಬು ಸ್ವಲ್ಪ ಎಷ್ಟು ಕೋಪ ಮಾಡ್ಕೊತಾನೆ, ಕೋಪ ಮಾಡಿ ಅದೆಲ್ಲ ಮಾಡ್ತಾನೆ. ಸೊ ಮಾಡುವಾಗ ಖಂಡಿತವಾಗಿ ಅದು ಅದನ್ನು ಖಂಡಿತವಾಗಿ ತಪ್ಪು ಅಂತ ನಿರೂಪಣೆ ಮಾಡೋಕ್ಕೆ ಒಂಥರ ಸಿದ್ಧಯ್ಯನ ಈ ಥರ ಹಿಂದೂವಾಗಿ ಪರಿವರ್ತನೆ ಮಾಡ್ತಾ ಇದ್ದಲ್ಲ ಅದು ಕೋಪ ಮಾಡ್ಕೊತಾನೆ. ಒಂದು ದಿವಸ ಸಿದ್ಧಯ್ಯಗೆ ವೀರಬ್ರಹ್ಮೇಂದ್ರ ಸ್ವಾಮಿ ಏನು ಮಾಡ್ತಾರೆ, ಸಾಂಖ್ಯ ಮತ್ತು ಷಟ್ ಚಕ್ರದ ಬಗ್ಗೆ ಎಲ್ಲ ಬೋಧನೆ ಮಾಡ್ತಾನೆ. ಅಂದರೆ ಕೂರಿಸಿ ಸಿದ್ಧಯ್ಯನ ಕೂರಿಸಿ ಅವಾಗೆಲ್ಲ ಜ್ಞಾನ ಹೇಳ್ಕೊಡ್ತಾರೆ. ಏನೇನು ಜ್ಞಾನ ಹೇಳ್ಕೊಡ್ತಾ ಇರ್ತಾರೆ ಅಂದರೆ, ಬ್ರಹ್ಮೇಂದ್ರ ಸ್ವಾಮಿ ಅವ್ರಿಗೆ ಷಟ್ ಚಕ್ರಗಳ ಬಗ್ಗೆ, ಶರೀರದಲ್ಲಿರುವಂಥ ಷಟ್ ಚಕ್ರಗಳ ಬಗ್ಗೆ, ಶಾಂಖಶಾಸ್ತ್ರ ಬಗ್ಗೆ ಬೋಧನೆ ಮಾಡ್ತಾ ಇರ್ತಾರೆ. ಅದು ಪಕ್ಕದಲ್ಲಿ ಅಂದರೆ ಒಂದು ಗೋಡೆ ಪಕ್ಕದಲ್ಲಿ ಕೂತ್ಕೊಂಡು ಮಾದಿಗೆ ಕಕ್ಕಯ್ಯ, ಮಾದಿಗೆ ಕಕ್ಕಯ್ಯ ಅಂದರೆ ಅವರು ಮಾದಿಗೆ ಅಂದರೆ ಎಸ್ ಸಿ ಕ್ಯಾಟಗರಿ, ಅವರು ಎಲ್ಲ ಕೇಳಿಸ್ಕೊತಾನೆ, ಎಲ್ಲದು ಕೇಳಿಸ್ಕೊತಾನೆ. ಕೇಳಿಸ್ಕೊಂಡು ತೀರ ಮನೆ ಸೀದ ಮನೆಗೆ ಹೋಗ್ತಾನೆ. ಹೋಗಿ ಅವರು ಎಂತಿಯನ್ನು ಏನು ಮಾಡ್ತಾನೆ, ಸಾಯಿಸ್ತಾನೆ. ಸಾಯಿಸಿ ಏನು ಮಾಡ್ತಾನೆ, ಹೊಟ್ಟೆ ಓಪನ್ ಮಾಡಿ ಉರುಗಲು ಹೇಳ್ತಾ ಇದ್ರಲ್ಲ ಚಕ್ರಗಳಿದೆ ಅಂತ, ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಎಂತಿಯ ಶರೀರವನ್ನು ಓಪನ್ ಮಾಡಿ ಅಂದರೆ ಎಂತಿನ ಸಾಯಿಸಿ ಆ ಒಳಗಡೆ ಚಕ್ರಗಳು ಎಲ್ಲಿದೆ ಅಂತ ನೋಡೋಕ್ಕೆ ಹೊಟ್ಟೆನ ಓಪನ್ ಮಾಡ್ತಾನೆ, ಹೊಟ್ಟೆನ ಕಟ್ ಮಾಡಿ ನೋಡ್ತಾನೆ. ಅಲ್ಲಿ ಯಾವ ಚಕ್ರಗಳು ಕಾಣಿಸಿಲ್ಲ, ಯಾವ ಚಕ್ರಗಳು ಯಾವ ದೇವತೆಗಳು ಕಾಣಿಸಿಲ್ಲ. ಇದು 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 ನೋಡ್ಬಿಟ್ಟು ಮತ್ತೆ ಇದೆಲ್ಲ ಗುರುಗಳಿರುವಂಥ ಎಲ್ಲ ಸುಳ್ಳು, ಇದು ಇದೆಲ್ಲ ಏನಿದೆ ಸುಳ್ಳು ಅಂತ ಹೇಳ್ಬಿಟ್ಟು ಒಂಥರ ಅಲಿತಾ ಇರ್ತಾನೆ. ಆವಾಗ ವೀರಬ್ರಹ್ಮೇಂದ್ರ ಸ್ವಾಮಿಗೆ ಅದು ನೋಡ್ಬಿಟ್ಟು ಒಂಥರ ಜಾಲಿ ಆಗ್ತದೆ, ಅಂದರೆ ಒಂಥರ ಹೇಳ್ಬೇಕಂದ್ರೆ ದಯಾ ಜಾಲಿ ಅಂತ ಒಂಥರ ಅನಿಸ್ತದೆ. ಏನಪ್ಪ ಈ ಥರ ಕಕ್ಕಯ್ಯ ಈ ಥರ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಕ್ಕಯ್ಯ ಮನೆಗೆ ಹೋಗ್ತಾರೆ. ಕಕ್ಕಯ್ಯ ಮನೆಗೂ ಮನೆ ಕರ್ಕೊಂಡು ಹೋಗ್ತಾರೆ ಯಾರನ್ನೂ ಗುರುಗಳನ್ನು. ಆವಾಗ ಅಲ್ಲಿ ಹೋಗಿ ಏನು ಮಾಡ್ತಾರೆ, ಆ ಶರೀರದಲ್ಲಿ ಆವಾಗ ಗುರುಗಳು ಆ ಶರೀರದಲ್ಲೇ ಅದೇ ಶರೀರದಲ್ಲಿ ಆದಿ ದೇವತೆಗಳನ್ನು ತೋರಿಸ್ತಾರೆ ಮತ್ತು ಆ ಕಕ್ಕಯ್ಯ ಹೆಂಡತಿಯನ್ನು ಮತ್ತೆ ಬದುಕಿಸ್ತಾರೆ, ಜೀವನ ಮಾಡಿಸ್ತಾರೆ, ಜೀವನ ಕೊಡ್ತಾರೆ ಅವರಿಗೆ. ಸೊ ಈ ಥರ ಆಗಿದೆ ಸ್ನೇಹಿತರೆ, ಇದು ಅದ್ಭುತವಾದ ವಿಷಯಗಳು ಇವೆಲ್ಲ. ಸೊ ಪವಾಡದ ವಿಷಯಗಳು ಈ ಥರ ಇದೇ ರೀತಿಯಲ್ಲಿ ಅವರು ತೀರ್ಥಯಾತ್ರೆ ಸಾಗ್ತಾ ಇರ್ತದೆ. ನಂದ್ಯಾಲ ಪಟ್ಟಣಕ್ಕೆ ಹೋಗ್ತಾರೆ, ಅಲ್ಲಿ ದಿಗೋಮೆಟ್ಟ ಅಂತ ಒಂದು ಗ್ರಾಮ ಇದೆ, ಅಲ್ಲಿಗೆ ಹೋಗ್ತಾರೆ. ಒಬ್ಬರನ್ನು ಒಂದು ಯಾರು ಇರ್ತಾರೆ ಈ ಕಾರ್ಪೆಂಟ್ರ್ ಥರನೇ ಒಂದು ಈ ಚಿನ್ನ ಬೆಳ್ಳಿ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗ್ತಾರೆ, ಆ ಲೋಹಕಾರ ಅಂತ ಇರ್ತಾರೆ ಅವನು. ಅಲ್ಲಿ ಹೋಗಿ ಅವ್ರಿಗೆ ಸ್ವಲ್ಪ ದಾಹ ಆಗ್ತಾ ಇದೆ, ನೀರು ಕೊಡಿ ಅಂತ ಕೇಳ್ತಾರೆ. ಅವರು ದಾಹ ಆಗ್ತಾ ಇದೆ ಅಂದರೆ ಬಾಯಾರಿಕೆ ಆಗ್ತಾ ಇದೆ, ನೀರು ಕೊಡಿ ಅಂತ ಹೇಳ್ತಾರೆ. ಅವ್ರು ನೀರು ಕೊಡಲ್ಲ, ಈ ಈ ಕಬ್ಬಿನ ದ್ರಾವಕ ಕೊಡ್ತಾರೆ. ಆ ಕಬ್ಬಿನ ದ್ರಾವಕವನ್ನು ನೇರವಾಗಿ ಕುಡಿತಾರೆ ಯಾರು, ಗುರುಗಳು ಕುಡಿದ್ಬಿಟ್ಟು ಅವ್ರಿಗೆ ಪಾಠ ಹೇಳ್ಕೊಡ್ತಾರೆ, ಅಂದರೆ ಅವ್ರ ಮಹತ್ವ ತೋರಿಸ್ತಾರೆ. ನೋಡಿ ಅದೇ ಅವ್ರು ಕೊಟ್ಟಿರೋದು ನೀರಲ್ಲ, ಅವ್ರು ಕೊಟ್ಟಿರೋದು ಕಬ್ಬಿನದು ಒಂದು ದ್ರವ ಕೊಡ್ತಾರೆ, ಆದರೂ ಕುಡಿಬಿಡ್ತಾರೆ ಸ್ನೇಹಿತರು ಆ ಬ್ರಹ್ಮೇಂದ್ರ ಸ್ವಾಮಿ. ಅವಾಗ ಅವ್ರ ಮಹತ್ವ ತೋರಿಸ್ತಾರೆ ಅಂತ ಅರ್ಥ ಆಯಿತು ಸ್ನೇಹಿತರೆ. ಈ ಥರ ಇನ್ನು ಅಲ್ಲಿರುವಂಥ ನಂದ್ಯಾಲದಲ್ಲಿ ಪಟ್ಟಣದಲ್ಲಿರುವಂಥ ಎಲ್ಲ ಅಗ್ರವರ್ಣಗಳು ಮತ್ತು ವಿಶ್ವಬ್ರಾಹ್ಮಣಗಳಿಗೆ ಅವರಿಗೆಲ್ಲ ಬುದ್ಧಿ ಹೇಳ್ಕೊಡ್ತಾರೆ. ಸೊ ಅದೆಲ್ಲ ಆಗ್ತಾ ಇರ್ತದೆ. ಸೊ ಇದೇ ರೀತಿಯಲ್ಲಿ ಅವರು ಮುಂದಕ್ಕೆ ಸಾಗ್ತಾ ಇರ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಥರ ಅದೇ ರೀತಿಯಲ್ಲಿ ಅಲ್ಲಿಂದ ಹೋಗ್ತಾ ಅಹೋಬಿಲಂ ಅಂತ ಒಂದು ದೊಡ್ಡ ಟೆಂಪಲ್ ಇದೆ ಅಲ್ಲಿ ಆ ನಂದ್ಯಾಲ ಪಟ್ಟಣ ಹತ್ರ, ಅಹೋಬಿಲಂಗೆ ಹೋಗ್ತಾರೆ. ಅಲ್ಲಿನೂ ಸಹ ಸ್ವಲ್ಪ ಹೊತ್ತು ಇರ್ತಾರೆ ಅಲ್ಲಿ. ಮತ್ತೆ ಅಲ್ಲಿ ಅಲ್ಲಿಂದ ಏನಾಗುತ್ತೆ, ನೇರವಾಗಿ ಅಹೋಬಿಲಂ ಕಡಪಕ್ಕೆ ಹೋಗ್ತಾರೆ. ಕಡಪ ಅಂತ ಅಲ್ಲಿ ನವಾಬ್ ಇರ್ತಾರಲ್ಲ, ನವಾಬು ಕಡಪ ನವಾಬು ಇವ್ರ ಮಹತ್ವ ತಿಳ್ಕೊತಾರೆ. ತಿಳ್ಕೊಂಡು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಕರೆಸ್ತಾರೆ. ಕರೆಸುವಾಗ ಗುರುಗಳು ಏನು ಮಾಡ್ತಾರೆ, ಅವ್ರ ಹತ್ರ ಒಂದು ಇದಿತ್ತು, ಅಶ್ವ ಇತ್ತು, ಅಂದರೆ ಹಾರ್ಸ್ ಇದೆಯಲ್ಲ, ಆ ನವಾಬ್ ಹತ್ರ ಹಾರ್ಸ್ ಇತ್ತು. ಅದ್ರ ಒಳಗಡೆ ಇರುವಂಥ ಆ ಹಾರ್ಸು ಹೊಟ್ಟೆ ಒಳಗಡೆ ಇರುವಂಥ ಒಂದು ಗಂಡ ಮಗು ಆಗ್ತದೆ ಹಾರ್ಸ್ಗೆ ಅಂತ ಹೇಳ್ಬಿಟ್ಟು ಅವ್ರ ಲಕ್ಷಣಗಳು ಸಹ ಹೇಳ್ತಾರೆ. ಹೇಳಿ ಆ ಗರ್ಭದಲ್ಲಿರುವಂಥ ಶಿಶುವನ್ನು ತೋರಿಸ್ತಾರೆ ಯಾರು, ಸ್ವಾಮಿಯವರು ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು. ಈ ಅದಾದ ಮೇಲೆ ನವಾಬಿಗೆ ಕಾಲಜ್ಞಾನ ಹೇಳ್ಕೊಡ್ತಾರೆ, ನವಾಬಿಗೆ ಕಾಲಜ್ಞಾನ ಹೇಳ್ಕೊಡ್ತಾರೆ. ಸೊ ಇದೆಲ್ಲ ಆಗಿದೆ, ಇದೆಲ್ಲ ತೋರಿಸಿ. ಸೊ ಈ ಥರ ಪುಷ್ಪಗಿರಿ ಅಗ್ರಹಾರ ಅಲ್ಲಿರುವಂಥ ಪುಷ್ಪಗಿರಿ ಅಗ್ರಹಾರ ಆ ವೀಧಿಯಲ್ಲಿ ಸ್ವಾಮಿ ಅದೇ ಥರ ಹೋಗ್ತಾ ಇರ್ತಾರೆ, ಮುಂದಕ್ಕೆ ಸಾಗ್ತಾ ಇರ್ತಾರೆ ಹೇಳ್ಬೇಕಂದ್ರೆ.
ಅಲ್ಲಿ ಪುಷ್ಪಗಿರಿ ಬ್ರಾಹ್ಮಣ ಅಂತ ಇದ್ರು, ಅವ್ರಿಗೆಲ್ಲಾನು ಅಂದ್ರೆ ಅವ್ರಿಗೆಲ್ಲಾನು ತುಂಬಾ ಹೇಳ್ಕೊಡ್ತಾರೆ. ಅದೇ ತರ ಈ ಪುಷ್ಪಗಿರಿ ಬ್ರಾಹ್ಮಣ, ಪುಷ್ಪಗಿರಿ ಬ್ರಾಹ್ಮಣದಲ್ಲೂ ಈ ಸ್ವಾಮಿಯನ್ನು ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಅಂದ್ರೆ ಅಲ್ಲೇ ನವಾಬು ಈ ಕಡಪ ಪ್ರಾಂತದಲ್ಲಿ ಈ ಪುಷ್ಪಗಿರಿ ಬೀದಿ ಅಂದ್ರೆ ಒಂದು ಸ್ಟ್ರೀಟ್ ಇತ್ತು ಅವ್ರಿಗೆ. ಆ ಬ್ರಾಹ್ಮಣಿಗಳು ಈ ಸ್ವಾಮಿನ ಮುಂದಕ್ಕೆ ಹೋಗೋ ಬಿಡಲ್ಲ ಅವರು. ಸೊ ಆ ತರ ಬಿಡಗ ಅಂದ್ರೆ ಮುಂದಕ್ಕೆ ಹೋಗೋ ಬಿಡಲ್ಲ. ಅವಾಗ ಏನ್ ಮಾಡ್ತಾರೆ, ಆ ಸ್ವಾಮಿ ಆ ಪುಷ್ಪಗಿರಿ ಅಗ್ರಹಾರದಲ್ಲಿ ಒಂಥರ ಬೆಂಕಿ ಹಚ್ಕೊಂತದೆ. ಆ ದೃಶ್ಯವನ್ನು ತೋರಿಸ್ತಾರೆ ಅವ್ರಿಗೆ. ಅದಾದ್ಮೇಲೆ ಈ ಬ್ರಾಹ್ಮಣಗಳೆಲ್ಲ ಅಂದ್ರೆ ಈ ಆ ರಥದಲ್ಲಿ ರಥನ ಮುಂದಕ್ಕೆ ಹೋಗಕ್ಕೆ ಬಿಡಲ್ವಲ್ಲ. ಸೊ ಅವಾಗ ಅದು ಇರೋ ಅಲ್ಲಿ ಒಂದು ಪವಾಡ ಅಂಶ ಅವ್ರು ತೋರಿಸ್ತಾರೆ. ಅವಾಗ ಅವರೆಲ್ಲರೂ ಶರಣಾಗತಿ ಆಗ್ತಾರೆ ಸ್ವಾಮಿಗೆ. ಅವಾಗ ಅವ್ರಿಗೆ ಕಾಲಜ್ಞಾನ ಹೇಳ್ಕೊಟ್ಟು ಅಲ್ಲಿಂದ ಮತ್ತೆ ಮುಂದಕ್ಕೆ ಸಾಕ್ತಾರೆ. ಸೊ ಈ ತರ ಹೋಗುವಾಗ ಕಂದಿಮಲ್ಲಯ್ಯ ಪಲ್ಲಕ್ಕೆ ಸೇರ್ತಾರೆ. ಅವಾಗ ಸಿದ್ದಯ್ಯಗೆ ಇನ್ನೂ ಬೋಧನೆ ಮಾಡ್ತಾರೆ, ಈ ಭಾಗವತ ಧರ್ಮದಲ್ಲೆಲ್ಲ ಬೋಧನೆ ಮಾಡ್ತಾರೆ. ಸೊ ಕಂದಿಮಲ್ಲಯ್ಯ ಪಲ್ಲದಲ್ಲಿ ಈ ಕಾಲಜ್ಞಾನ ಅನ್ನೋದು ಸೊ ಬೋಧನೆ ಮಾಡ್ತಾ ಇರ್ತಾರೆ. ಆದರೆ ಒಂದು ದಿವಸ ಆ ಮಠದಲ್ಲಿ 10 ಡಕಾಯಿಟ್ಸ್ ಬರ್ತಾರೆ, ಅಂದರೆ ಈ ಚೋರಿ ಮಾಡೋಕ್ಕೆ ಬರ್ತಾರೆ ನೋಡಿ, ಅಂದರೆ ಎಲ್ಲ ಆ ಡಕಾಯಿಟ್ಸ್ ಬರ್ತಾರೆ. ಬಂದು ಅವರೆಲ್ಲ ಒಂದು ರಾತ್ರಿ ವೇಳೆ ಬಂದು ಮಠ ಒಳಗಡೆ ಪ್ರವೇಶ ಮಾಡ್ತಾರೆ. ಎಲ್ಲ ಅವರು ಒಳಗಡೆ ಇರುವಂಥ ಎಲ್ಲ ಸಾಮಗ್ರಿಗಳು ಎತ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡ್ತಾರೆ. ಒಳಗಡೆ ಹೋದ ತಕ್ಷಣ ಈ ಎಲ್ಲ ಈ 10 ಡಕಾಯಿಟ್ಗೆ ಅವ್ರಿಗೆಲ್ಲ ಕಣ್ಣುಗಳು ಹೋಗಿ ಅಂದ್ರೆ ಒಂಥರ ಅಂಧತ್ವ ಬಂದ್ಬಿಡ್ತದೆ ಇವ್ರಿಗೆಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ ಅವ್ರಿಗೆ. ಮತ್ತೆ ಈ ಮತ್ತೆ ಏನಾಗತ್ತೆ, ಬೆಳಗ್ಗೆ ಆಗತ್ತೆ. ಆ ಸಮಯದಲ್ಲಿ ಎಲ್ಲ 10 ಡಕಾಯಿಟ್ಸ್ ಕರೆಸಿ ಬುದ್ಧಿ ಹೇಳ್ಕೊಡ್ತಾರೆ, ಯಾರು ಮಲ ಗುರುಗಳು ಬುದ್ಧಿ ಹೇಳ್ಕೊಟ್ಟು ಅವ್ರನ್ನು ಮತ್ತೆ ಆಚಕಡೆ ಕಳಿಸ್ತಾರೆ. ಸೊ ಈ ಥರ ಆಗ್ತಾ ಇತ್ತು. ಸೊ ಈ ಬ್ರಹ್ಮಂಗಾರ ಏನ್ ಮಾಡ್ತಾರೆ, ಈ ವೀರಬ್ರಹ್ಮೇಂದ್ರ ಸ್ವಾಮಿ ಸಮಾಧಿ ಆಗಕ್ ಮುಂಚೆ ಅವರು ಗೋವಿಂದಮ್ಮ ಅವ್ರ ಹೆಂಡತಿ ಮತ್ತೆ ಅವ್ರ ಮಗಳ ಮಗಳಿದ ಮಕ್ಕಳಿದಾರಲ್ಲ ಅವ್ರಿಗೆಲ್ಲ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಸಂಸಾರ ಸ್ವರೂಪ ಅಂತ ಒಂದು ಬೋಧನೆ ಮಾಡ್ತಾರೆ ಎಲ್ಲರೂ. ಅಂದ್ರೆ ಇವ್ರು ತಯಾರಾಗ್ತಾ ಇದ್ದಾರೆ, ಯಾಕೆ ಅಂದ್ರೆ ಸಮಾಧಿ ಆಗಕ್ಕೆ ತಯಾರಾಗ್ತಾ ಇದ್ದಾರೆ. ಸೊ ಅವಾಗ ಈ ಗೋವಿಂದಾಚಾರ್ಯ ಅಂತ ಒಂದು ಮಗ ಇದ್ದಾನೆ, ಅವನಿಗೆ ಈ ಪೂರ್ತಿ ಆ ಮಠದ ಭಾರ, ಆ ಮಠದ ಹೇಳ್ಬೇಕಂದ್ರೆ ಆ ಮಠ ಎಲ್ಲ ಆ ಬಾಧ್ಯತೆ ಅವ್ರಿಗೆ ಅಪ್ಪಗೆ ಆ ಮಠ ಬಾಧ್ಯತೆ ಅವ್ರಿಗೆ ವಹಿಸ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಹಂಸ ಸ್ವರೂಪ ಅಂತ ಸ್ವರ ಪರೀಕ್ಷಾ ಅಂತ ಒಂದು ಅದ್ಭುತವಾದ ಬೋಧನೆ ಮಾಡ್ತಾರೆ ಗುರುಗಳು. ಮತ್ತೆ ಸಿದ್ದಯ್ಯಕ್ಕೂ ಅವ್ರಿಗೂ ಅನಂತ ಅವ್ರಿಗೂ ಸಹ ಒಂದು ಕಾಲಜ್ಞಾನ ಹೇಳ್ಕೊಡ್ತಾರೆ. ಸೊ ಈಗ ಈ ಸ್ವಾಮಿ ಗೊತ್ತಿಲ್ಲ ಅಂತಾನೆ ಅವರು ಮಗಳಿದ್ರು ಈ ಗೋವಿಂದಮ್ಮ ಅಂದಿಲ್ಲ, ಆ ಗೋವಿಂದಮ್ಮ ಅಂದ್ರೆ ಅವ್ರ ಹೆಂಡತಿ, ಸ್ವಾಮಿಗೆ ಗೊತ್ತಿಲ್ಲ. ಆದ್ರೂ ಸ್ವಾಮಿ ಗೊತ್ತಿಲ್ಲ ಅಂದ್ರೆ ಗೋವಿಂದಮ್ಮ ಏನ್ ಮಾಡ್ತಾರೆ, ಕೋಲೇರಮ್ಮ ಅಂತ ದೇವತೆಗೆ ಒಂದು ಪೊಂಗಲಿ ಮಾಡ್ತಾರೆ. ಪೊಂಗಲಿ ಅಂದ್ರೆ ಒಂದು ನೈವೇದ್ಯ ಮಾಡ್ತಾರೆ. ಅವಾಗ ಅದು ಇದು ಗೊತ್ತಿರೋ ಅದು ಗೊತ್ತಾಯ್ತು ಯಾರಿಗೆ, ಸ್ವಾಮಿ ಗೊತ್ತಾಯ್ತು. ಅವಾಗ ಏನ್ ಮಾಡ್ತಾನೆ, ನೇರವಾಗಿ ಕೋಲೇರಮ್ಮನೆ ಮನೆ ಕರೆಸ್ತಾನೆ ವೀರಭದ್ರ ಸ್ವಾಮಿ. ಏನ್ ಮಾಡ್ತಾನೆ, ಅವ್ರು ಪವಾಡ ತೋರಿಸ್ತಾರೆ ಅಲ್ಲಿ, ಏನಂದ್ರೆ ಕೋಲೇರಮ್ಮ ಅಂತ ದೇವತೆನೆ ಮನೆ ಕರೆಸ್ತಾರೆ, ಕರೆಸಿ ಈ ನೈವೇದ್ಯ ಅವ್ರಿಗೆ ಅರ್ಪಣೆ ಮಾಡ್ತಾರೆ. ಸೊ ಈ ತರ ಮಾಡ್ತಾ ಇರ್ತಾರೆ. ಆಮೇಲೆ ಕರ್ನೂಲ್ ನವಾಬ್ಗೆ ಕಾಲಜ್ಞಾನ ಬೋಧನೆ ಮಾಡ್ತಾನೆ ಹೇಳ್ಬೇಕಂದ್ರೆ. ಆಮೇಲೆ ಈ ಅವರು ಮಗ ಇದಾರಲ್ಲ ಗೋವಿಂದಾಚಾರಿ, ಅವ್ರಿಗೂ ಪಟ್ಟಾಭಿಷೇಕ ಮಾಡ್ತಾನೆ ಆ ಮಠಕ್ಕೆ. ಓಕೆ, ಆಮೇಲೆ ಸಿದ್ದಯ್ಯನು ಏನ್ ಮಾಡ್ತಾನೆ, ಸಿದ್ದಯ್ಯನು ಈ ಪೂಜೆಗೋಸ್ಕರ ಪುಷ್ಪಗಳು ಪೂಜೆಗೋಸ್ಕರ ಏನು ಪುಷ್ಪಗಳು ಹೂಗಳು ಬೇಕೋ ಅದಕ್ಕೋಸ್ಕರ ಅಟವಿಗೆ ಕಲಿಸ್ತಾನೆ, ಅಂದ್ರೆ ಅರಣ್ಯ ಕಲಿಸ್ತಾನೆ. ಅರಣ್ಯ ಕಲಿಸಿ ಅವರು ಬರಕ್ ಮುಂಚೆನೆ ಈ ಎಲ್ಲ ಮಗಳಿಗೆ ಸೇರಿ ಕಾಲಜ್ಞಾನ ಬೋಧನೆ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಅವ್ರು ಇನ್ನೊಂದು ಹೇಳ್ತಾರೆ, ಅವ್ರ ಮಗಳೊಬ್ರು ಇದ್ರು ಗೋವಿಂದಮ್ಮ ಅಂತ, ಅವ್ರಿಗೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಸಂತಾನ ಆಗಲ್ಲ ಮುಂದಿನ ದಿವಸದಲ್ಲಿ ಅಂತ ಅದನ್ನು ಹೇಳ್ತಾರೆ. ಸೊ ಆಮೇಲೆ ಗೋವಿಂದಾಚಾರ್ಯ ಅಂತ ಮಗ ಇದ್ರು, ಅವ್ರಿಗೆ ಪಂಚವೀರಮಾತ ಅಂತ ಅವ್ರು ನಿಮ್ಗೆ ಹುಟ್ಟುತ್ತಾರೆ ಅಂತ ಅದನ್ನು ಹೇಳ್ತಾರೆ. ಸೊ ಇದೆಲ್ಲ ಸ್ವಲ್ಪ ಅವ್ರಿಗೆ ಭವಿಷ್ಯ ಅಂತ ಹೇಳ್ಕೊಡ್ತಾರೆ. ಸೊ ಭವಿಷ್ಯ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಇದೆಲ್ಲ ಹೇಳಿದ ಮೇಲೆ ಮತ್ತೆ ಸಮಾಧಿ ಒಳಗಡೆ ಪ್ರವೇಶ ಮಾಡ್ತಾರೆ. ಸಮಾಧಿ ಒಂದಿರುತ್ತೆ, ಸಮಾಧಿ ಒಳಗಡೆ ಪ್ರವೇಶ ಮಾಡ್ತಾರೆ. ಸೊ ಇದು ಗೊತ್ತಿರುವಂತ ಸಿದ್ದಯ್ಯ ಬರಕ್ ಮುಂಚೆನೆ ಹೂಗಳು ತಗೊಂಡಕ್ಕೆ ಹೋಗಿರ್ತಾನೆ ಅಟವಿಗೆಲ್ಲ, ಬರಕ್ ಮುಂಚೆನೆ ಈ ಸಮಾಧಿ ಒಳಗಡೆ ಪ್ರವೇಶ ಮಾಡಿರ್ತಾನೆ. ಅದು ಗೊತ್ತಿರುವಂತ ಸಿದ್ದಯ್ಯ ತುಂಬಾ ಅಲಿತಾ ಇರ್ತಾನೆ. ಎಷ್ಟು ಅಲಿತಾನಂದ್ರೆ, ಆ ಗುರು ಅನ್ನೋರು ಅವ್ರಿಗೆ ಗುರುವೇ ದೈವ ಅಷ್ಟೇ,
ಸೊ ಈ ಗುರು ಇಲ್ಲ ಅಂತ ನನಗೂ ಈ ಜೀವನ ವ್ಯರ್ಥ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಕಂತ ನೋಡ್ತಾನೆ. ಆ ಭಕ್ತಿಗೆ ಮೆಚ್ಚಿರೋಂತ ವೀರಭದ್ರ ಸ್ವಾಮಿ ಸಮಾಧಿಯಿಂದ ಆಚೆ ಕಡೆ ಬರ್ತಾರೆ. ಸಮಾಧಿಯಿಂದ ಆಚೆ ಕಡೆ ಬಂದು ಅವ್ರಿಗೆ ಅಚಲ ಪರಿಪೂರ್ಣಂ ಅಂತ ಒಂದು ಬೋಧನೆ ಮಾಡ್ತಾನೆ. ಅವನಿಗೆ ದಿವ್ಯ ದೃಷ್ಟಿ ಪ್ರಸಾದ ಮಾಡ್ತಾನೆ. ಮಾಡಿದ ಮೇಲೆ ಸಿದ್ಧಯ್ಯ ಗುರುಗಳು, ಸೊ ಸಿದ್ಧಯ್ಯಕ್ಕೆ ಏನಾಯಿತು, ಅವಾಗ ಗುರುಗಳ ವಿಶ್ವರೂಪ ದರ್ಶನ ಆಯಿತು. ಅವಾಗ ಈ ಸ್ವಾಮಿ ಸಿದ್ಧಯ್ಯಕ್ಕೆ ಏನು ಹೇಳ್ತಾನೆ, ಆ ಸಿದ್ಧಯ್ಯಕ್ಕೆ ಏನು ಕೊಡ್ತಾನೆ ಅಂದರೆ, ಅವರು ಯೋಗದಂಡಂ, ಪಾದುಕಗಳು, ಶಿಖಾಮುದ್ರಿಕ, ಅವ್ರ ಕೈಲಿರುವಂಥ ಒಂದು ಬೆತ್ತ ಅಂದರೆ ಒಂದು ಯಾವುದೋ ಸ್ಟಿಕ್ಕು, ಇದೆಲ್ಲನೂ ಅವ್ರು ಕೊಟ್ಟು ಏನು ಹೇಳ್ತಾನಂದರೆ, ನೀವು ಮುಡುಮಾಲ ನಿಮ್ಮ ಸ್ವಂತ ಗ್ರಾಮ ಮುಡುಮಾಲಕ್ಕೆ ಹೋಗಿ ವಿವಾಹ ಮಾಡಿಕೊಂಡು ರಾಜಯೋಗವನ್ನು ಅನುಸರಿಸಿ ನೀವು ನಿಮ್ಮ ಜೀವಿತವನ್ನು ಮುಂದಕ್ಕೆ ಸಾಗಿಸಿ ಅಂತ ಹೇಳ್ಕೊಡ್ತಾರೆ. ಆವಾಗ ಶಾಶ್ವತವಾಗಿ ಸಮಾಧಿ ಆಗ್ತಾರೆ ಸ್ನೇಹಿತರೆ. ಸೊ ಈ ಗುರು ಆಜ್ಞೆ ಮೇರೆಗೆ ಸಿದ್ಧಯ್ಯ ಮುಡುಮಾಲ ಗ್ರಾಮಕ್ಕೆ ಸೇರಿಕೊಂಡು ಗೃಹಸ್ಥವಾಗಿ ಅವನ ಜೀವನ ಮಾಡಿಕೊಂಡು ಆ ಗುರುಗಳ ಮಹಿಮಲು ಎಲ್ಲ ಕಡೆ ವ್ಯಾಪ್ತಿ ಮಾಡುತ್ತಾ ಸುಜ್ಞಾನವನ್ನು ಎಲ್ಲರಿಗೂ ಬೋಧನೆ ಮಾಡ್ತಾ ಈ ತತ್ವಗಳು ಎಲ್ಲರಿಗೂ ತತ್ವಗಳು ಹೇಳ್ಕೊಡ್ತಾ ಅದಕ್ಕೆ ಅದೇ ಥರ ಮುಂದಕ್ಕೆ ಸಾಗ್ತಾನೆ ಸ್ನೇಹಿತರೆ. ಸೊ ಈ ಥರ ಏನಾಗಿದು, ವೀರಬ್ರಹ್ಮೇಂದ್ರ ಸ್ವಾಮಿ ಈ ಆಂಧ್ರ ದೇಶದಲ್ಲಿ ಈ ಹಿಂದೂ ಮುಸ್ಲಿಂ ಯಾವುದೇ ಒಂದು ಹಿಂದೂ ಮುಸ್ಲಿಮನ್ನು ಒಗ್ಗಟ್ಟಾಗಿ ಮಾಡೋಕ್ಕೆ ಅವರು ಮಹಿಮಲು ತೋರಿಸಿ ಎಷ್ಟೋ ಈ ಮೂಢಾಚಾರಗಳು ಈ ಅಜ್ಞಾನದಿಂದ ಎಲ್ಲರನ್ನು ಆಚೆ ಕಡೆ ಕರ್ಕೊಂಡು ಬರ್ತಾರೆ. ಸೊ ಅವತ್ತಿನ ಕಾಲದಲ್ಲಿ ಹೇಳ್ಬೇಕಂದ್ರೆ ಈ ಜಂತು ಬಲಿ ಅಂದರೆ ಎಲ್ಲ ಜಂತುಗಳನ್ನು ಸಾಯಿಸೋದು, ವಿಗ್ರಹಾರಾಧನ ಮತ್ತು ಬಾಲ್ಯ ವಿವಾಹ ಹೆಚ್ಚಾಗಿರುತ್ತೆ. ಇವೆಲ್ಲದಿಂದನೂ ಆಚೆ ಕಡೆ ತಗೊಂಡು ಬರೋಂಥ ಅದ್ಭುತವಾದ ಪ್ರಯತ್ನ ಇವರಿಂದ ಆಗಿರ್ತದೆ. ಹೇಳ್ಬೇಕಂದ್ರೆ ನೋಡಿ, ಈ ಶಿಷ್ಯರಿದ್ದರು ಅಣ್ಣಾಜಯ ಅಂತ ಶಿಷ್ಯರು, ಅವರು ಬ್ರಾಹ್ಮಣರು ಮತ್ತು ಸಿದ್ಧಯ್ಯ ನೋಡಿ, ಅಣ್ಣಾಜಯ್ಯ ಅನ್ನೋರು ಬ್ರಾಹ್ಮಣ ಕುಟುಂಬ, ಅವರೊಂದು ಶಿಷ್ಯ. ಸಿದ್ಧಯ್ಯ ಅನ್ನೋರು ಮಹಮ್ಮದಿ, ಅವರೊಂದು ಶಿಷ್ಯ. ಕಕ್ಕಯ್ಯ ಅನ್ನೋರು ಮಾದಿಗೆ ಅಂದರೆ SC, ಅವರೊಂದು ಶಿಷ್ಯ. ಸೊ ಈ ಥರ ವಿವಿಧ ವರ್ಣಗಳಿಂದ ಶಿಷ್ಯಗಳನ್ನು ಅವ್ರ ಹತ್ರ ಇಟ್ಕೋತಾರೆ. ಅದರಿಂದ ಈ ಯಾವುದೇ ರೀತಿಯಲ್ಲಿ ಶಿಷ್ಯ ವರ್ಗ ಈ ವರ್ಣ ಭೇದ ಇದೆಲ್ಲನೂ ತೆಗೆದಾಕ್ತಾರೆ. ಜನ ಅವ್ರ ಮೈ ಅಂದರೆ ಅವತ್ತಿನ ಕಾಲದಲ್ಲಿ ಈ ವರ್ಣ ಭೇದಗಳು ಏನಿದೆಯೋ ಅದೆಲ್ಲ ಒಂಥರ ನಾಶನ ಮಾಡ್ತಾರೆ ಅಂತ ಅದ್ಭುತವಾದ ಇದು ಮಾಡ್ತಾರೆ ಸ್ನೇಹಿತರೆ. ಸೊ ಈ ಥರ ಮಾಡಿ ಸೊ ಇದು ಇದೆಲ್ಲ ಆಗ್ತಾ ಇರ್ತದೆ. ಈ ಬನಗಾನಪಟ್ಟಣ ಏನಿದೆಯೋ, ಸಿದ್ಧವಟಂ ಮತ್ತು ಹೇಳ್ಬೇಕಂದ್ರೆ ಬನಗಾನಪಲ್ಲೆ ಸಿದ್ಧವಟಂ, ಕರ್ನೂಲು, ಕಡಪ, ಹೈದರಾಬಾದ್, ನವಾಬ್ಗಳೆಲ್ಲ ಇವರೆಲ್ಲರಿಗೂ ಈ ಇವ್ರ ಮಹಿಮಲ್ ಬಗ್ಗೆ ತುಂಬ ಅವ್ರಿಗೆಲ್ಲ ಗೊತ್ತಾಯಿತು, ತುಂಬ ಗೊತ್ತಾಗುತ್ತೆ. ಆಮೇಲೆ ಬನಗಾನಪಲ್ಲಿ ಮಹಮ್ಮದ್ ಬೇಗ್ ಖಾನು, ಹೈದರಾಬಾದ್ ಅಂದರೆ ಆ ಸಮಯದಲ್ಲಿ ಎಲ್ಲ ನವಾಬ್ಗಳೇ. ಬನಗಾನಪಲ್ಲಿಗೆ ಮಹಮ್ಮದ್ ಬೇಗ್ ಖಾನ್, ಹೈದರಾಬಾದ್ಗೆ ಅಬ್ದುಲ್ಲಾ ಕುತ್ತಬ್ಬ, ಸಿದ್ಧವಟಂಗೆ ಮಹಮ್ಮದ್ ಮೀರ್ ಜಮ್ಲಾ, ಈ ಥರ ಕರ್ನೂಲ್ ಪಟ್ಟಣಕ್ಕೆ ಅಬ್ದುಲ್ ವಹಾಬ್ ಖಾನ್ ಅಂತ ಇಂಥ ಪರಿಪಾಲಕರು ಮಾಡ್ತಾ ಇರ್ತಾರೆ. ಅಂದರೆ ಅವರೆಲ್ಲ ಅವಾಗ ನವಾಬ್ಗಳು, ಅವರೇ ರಾಜರು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇವರೆಲ್ಲರನ್ನು ಇವ್ರ ಮಹಿಮಗಳು ಗುರುತಿಸಿ ವೀರಬ್ರಹ್ಮೇಂದ್ರ ಸ್ವಾಮಿ ಆಶೀಸ್ಸುಗಳನ್ನು ತಗೊಂಡಿರ್ತಾರೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಇದು ಆಗಿರುವಂಥದ್ದು. ಸೊ ಇದೆಲ್ಲ ಈ ಅವ್ರ ಜೀವನದಲ್ಲಿ ಇದೆಲ್ಲ ಆಗಿರ್ತದೆ. ಆಮೇಲೆ ಈ ವೀರಬ್ರಹ್ಮೇಂದ್ರ ಸ್ವಾಮಿಯ ಇವ್ರ ರಚನೆಗಳು ತುಂಬ ವ್ಯಾಪ್ತಿ ಮಾಡಿರೋರು ತುಂಬ ಜನ ಇದ್ದಾರೆ. ಹೇಳ್ಬೇಕಾದ್ರೆ ಅವ್ರ ಹೆಸರುಗಳು ತುಂಬ ಇದೆ, ಗೋವಿಂದಯ್ಯ, ಹೂದೋಟ ರಾಮಣ್ಣ, ಚಿತ್ತೂರು ನರಸಿಂಹ, ಕಾಲುವ ಕೋಟಯ್ಯ, ಕೊಮ್ಮಲೂರು ವೀರರಾಘವಲು, ಇಂಥ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಮತ್ತು ಅಗುಪಲ್ಲೆ ಮಹಮ್ಮದ್ ಹುಸೇನ್, ತರಿಗೊಂಡ ಭ್ರಮರಾಂಬ, ನರಹರಿ ಇಂಥವರೆಲ್ಲನೂ, ಚೆಂಚುರಾಜು, ಇವರೆಲ್ಲ ತುಂಬ ಗುರುಗಳ ರಚನೆಗಳು ಅವ್ರನ್ನ ಗುರುಗಳ ರಚನೆಗಳನ್ನು ಕಾಪಾಡಿ ಎಲ್ಲರಿಗೂ ಹೇಳ್ಕೊಡುವಂಥ ಅವಕಾಶ ಸಿಕ್ಕಿತ್ತು. ಸೊ ಈ ಥರ ವೀರಬ್ರಹ್ಮೇಂದ್ರ ಸ್ವಾಮಿ ಬರೆದಿರುವಂಥ ವಿಷಯಗಳು ನೋಡಿದ ಸ್ನೇಹಿತರೆ, ಒಂದು ಕಾಲಜ್ಞಾನ, ಒಂದು ಐದಾರು ಅದ್ಭುತವಾದ ಗ್ರಂಥಗಳಿದೆ, ಕಾಲಜ್ಞಾನ ಬರೆದು ಕೊಟ್ಟಿರ್ತಾರೆ ಹೇಳ್ಬೇಕಂದ್ರೆ. ಮತ್ತು ಜೀವೈಕ್ಯ ಬೋಧ ಅಂತ ಒಂದು ಅದ್ಭುತವಾದ ಬುಕ್ ಇದೆ, ದ್ವಿಪದ ಕಾಲಜ್ಞಾನ, ಪರಮಹಂಸ ಕಾಲಿಕಾಂಬ ಪದ್ಯಗಳು, 287 ಪದ್ಯಗಳಿದೆ ಸ್ನೇಹಿತರೆ. ಇದರಲ್ಲಿ ಪರಮಹಂಸ ಕಾಲಿಕಾಂಬ ಅಂತ ಈ ಪದ್ಯಗಳು ನಿಮಗೆ ಕೇಳಿರ್ತೀರಿ, ಎಲ್ಲೋ ಎಷ್ಟೋ ಪದ್ಯಗಳಿದೆ ಆಯಿತಾ. ಆಮೇಲೆ ಕಾಲಜ್ಞಾನ ಗೋವಿಂದ ವಾಕ್ಯಗಳು, ಇದು 326 ಈ ಪದ್ಯಗಳು ಬರೆದಿರ್ತಾರೆ. ಸೊ ಈ ಥರ ಎಷ್ಟೋ ಇವೆಲ್ಲನೂ ಈ ಇಂಥ ಅದ್ಭುತವಾದ ರಚನೆಗಳು ಮುಂದಿನ ದಿವಸದಲ್ಲಿ ಇನ್ನು ಹೆಚ್ಚು ಪ್ರಚಾರ ಮಾಡಿರುವಂಥವ್ರು ಮೇಡಪಾಟಿ ವೆಂಕಟರೆಡ್ಡಿ ಅವರು. ಇವೆಲ್ಲನೂ ತುಂಬ
ಈ ಇದೆಲ್ಲನೂ ಪ್ರಚಾರ ಪ್ರಚಾರಕ್ಕೆ ತಂದು ಕೊಡ್ತಾರೆ. ಓಕೆ, ಸೊ ಈ ತರ ಎಷ್ಟು ಇನ್ನು ಹೇಳ್ಬೇಕಂದ್ರೆ ಚಾರಿತ್ ಮನ ನಮ್ಮ ಪ್ರಾಚ್ಯಾತ್ಯದಲ್ಲಿ ಒಬ್ರು ಇದ್ರು ಈ ಕಾಲಜ್ಞಾನ ಬೋಧನೆ ಮಾಡಿದ್ರು, ಯಾರ್ಯಾರಲ್ಲಿ ಮದರ್ ಪಿಸ್ಟನ್ ನಾಸ್ಟ್ರಾಡಾಮಸ್ ಅಂತ, ಇವರಿಬ್ಬರು ಹೆಸರುಗಳನ್ನು ಕೇಳಿರ್ತೀರಿ. ಓಕೆ, ಇವ್ರನ್ನು ಸಹ ಏನೇನು ಜೋಶ ಹೇಳಿದ್ರು, ಭವಿಷ್ಯತ್ ಹೇಳಿದ್ರು, ಅದೇ ತರ ನಮ್ಮ ಬ್ರಹ್ಮಂಗ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಆ ಕಾಲಜ್ಞಾನ ಏನೇನು ಹೇಳಿದರು ಇವೆಲ್ಲ ಈಗಾಗಲೇ ಆಗಿದೆ. ಎಷ್ಟೋ ಕಾಲಜ್ಞಾನದಲ್ಲಿ ಅವ್ರು ಹೇಳೋದೆಲ್ಲ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಅಂದ್ರೆ ಈ ಪ್ರಾಚ್ಯಾತ್ಯ ದೇಶದಲ್ಲಿ ಇರುವಂತ ಕಾಲಜ್ಞಾನ ನಾಸ್ಟ್ರಾಮಸ್ ಎಲ್ಲಿರ್ತಾನಲ್ಲ, ಅದೇ ತರ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಎಲ್ಲೋಂತ ಎಲ್ಲಾ ವಿಷಯಗಳು ಕಾಲಜ್ಞಾನದ ಏನೇನು ವಿಷಯಗಳು ಆಗಿದೆಯೋ ಏನಿದಾರೋ ಅವೆಲ್ಲ ಈಗಾಗಲೇ ಆಗಿದೆ, ಇನ್ನು ಆಗ್ತಾ ಇದೆ. ಅದರಲ್ಲಿ ಅಂದ್ರೆ ಹೇಳ್ಬೇಕಂದ್ರೆ ವಿಶೇಷವಾಗಿ ಎಲ್ಲಿರುವಂತ ಕಾಲಜ್ಞಾನ ಆ ಕಾಲಜ್ಞಾನದ ಎಲ್ಲಿರುವಂತ ವಿಶೇಷ ಅಂಶ ಸ್ವಲ್ಪ ಇದೆ. ಏನಂದ್ರೆ ನಮ್ಮ ದೇಶ ಒಳಗಡೆ ವಿದೇಶಿಯವರು ಈ ಬ್ರಿಟಿಷ್ ಅವರು ಬಂದು ಪಾಲನೆ ಮಾಡ್ತಿರಂತ, ಈ ವರ್ಣಾಶ್ರಮ ಅನ್ನೋದು ಹೋಗ್ಬಿಡ್ತದೆ, ನವೀನ ನಾಗರಿಕತ ಇಲ್ಲಿ ನೆಲಕೊಲ್ಪಂತ ಅವಕಾಶ ಬರ್ತದೆ. ಆಮೇಲೆ ಮೋಟಾರು ರೈಲು ಅಂತ ಮೋಟಾರು ರೈಲುಗಳು ಬರ್ತದೆ ಮುಂದಿನ ದಿವಸದಲ್ಲಿ ಅಂತ ಹೇಳ್ತಾರೆ. ವಿದ್ಯುತ್ ದೀಪಗಳು ಬರ್ತದೆ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿ ನಾಯಕತ್ವ ಬರ್ತದೆ ಅಂತ ಹೇಳ್ತಾರೆ. ಸೊ ವಿತಂತು ವಿವಾಹಗಳು ಅಂದ್ರೆ ಒಬ್ರು ಗಂಡ ತೀರೋದ್ರೆ ಮತ್ತೆ ವಿವಾಹ ಮಾಡ್ಕೊಂತಾರೆ ಅಂತ ಬರ್ತದೆ. ಮತ್ತೆ ಡೈವೋರ್ಸ್ಗಳು ಆಗ್ತದೆ, ವಿಡಾಕಗಳು ಇದೆಲ್ಲ ಆಗ್ತದೆ ಅಂತ ಹೇಳ್ತಾರೆ. ಅಗ್ರವರ್ಣಗಳ ಅಧೋಗತಿ ಅಂದ್ರೆ ಅದು ಅಗ್ರವರ್ಣಗಳೆಲ್ಲ ಹುಟ್ಟೋಗ್ತಾರೆ ಅಂತ ಹೇಳ್ತಾರೆ. ಸೊ ಇಂಥ ಬೋಟಕ ಸನ್ಯಾಸಗಳು ಅಂದ್ರೆ ಒಂಥರ ಈ ನಕಲಿ ಸನ್ಯಾಸಿಗಳು ಉಟ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಈ ಕುಡಿದಿರುವಂತ ವ್ಯಕ್ತಿಗಳು ಗೂಂಡಾಗಳು ಸ್ವೇಚ್ಛ ವಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಆರ್ಥಿಕ ಸಾಮಾಜಿಕ ಇದರಲ್ಲಿ ಇರುವಂತ ವ್ಯತ್ಯಾಸಗಳೆಲ್ಲ ತೊಲಗೋಗ್ತದೆ ಅಂತ ಹೇಳ್ತಾರೆ. ಸೊ ಇಂಥ ಎಷ್ಟೋ ವಿಷಯಗಳು ಈ ಬ್ರಹ್ಮೇಂದ್ರ ಸ್ವಾಮಿ ಅವರು ಕಾಲಜ್ಞಾನದಲ್ಲಿ ಇದೆಲ್ಲ ಹೇಳ್ಕೊಟ್ಟಿರ್ತಾರೆ ಸ್ನೇಹಿತರೆ, ಇಷ್ಟೆಲ್ಲ ಹೇಳ್ಕೊಟ್ಟಿರ್ತಾರೆ. ವೀರ ಬ್ರಹ್ಮೇಂದ್ರ ಸ್ವಾಮಿ ಅವರು ಕಾಲಜ್ಞಾನದಲ್ಲಿ ಹೇಳ್ಬೇಕಂದ್ರೆ ವೇಮನ ಬಗ್ಗೆನೂ ಹೇಳಿದ್ದಾರೆ. ಆದ್ರೆ ವೇಮನ ಇವರಿಬ್ರು ಭೇಟಿ ಆಗಿದ್ರ ಇಲ್ಲ ಅಂತ ಗೊತ್ತಿಲ್ಲ ಆ ಸಮಯದಲ್ಲಿ, ಆದ್ರೆ ಅವ್ರ ಬಗ್ಗೆನೂ ಇವರು ಹೇಳಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಈ ವೀರಬ್ರಹ್ಮೇಂದ್ರ ಸ್ವಾಮಿ, ಸೊ ಶ್ರೀಮುಖ ಸಂವತ್ಸರ ವೈಶಾಖ ಶುದ್ಧ ದಶಮಿ ಶುಕ್ರವಾರ 5ನೇ ತಾರೀಕು 5ನೇ ತಿಂಗಳು 16 ಅಂದ್ರೆ 1693 ಆ ಇಸ್ವಿದಲ್ಲಿ ಇವರು ಸಮಾಧಿ ಆಗ್ತಾರೆ ಕಂದಿಮಲ್ಲಯ್ಯ ಪಲ್ಯದಲ್ಲಿ. ಸೊ ಈಗಲೂ ನೋಡಿದ್ರೆ ಸ್ನೇಹಿತರೆ ಅಲ್ಲಿ ಕಂದಿಮಲ್ಲಯ್ಯ ಪಲ್ಯ ಹೋದ್ರೆ ನೀವು ಶ್ರೀವಾರಿ ಈ ಬ್ರಹ್ಮೇಂದ್ರ ಸ್ವಾಮಿ ಆರಾಧೋತ್ಸವಗಳು ಅದ್ಭುತವಾಗಿ ಆಗ್ತಾ ಇರ್ತದೆ. ವೈಶಾಖ ಶುದ್ಧ ದಶಮಿಯ ಸಮಯದಲ್ಲಿ ಒಂದು ಆ ಸಮಯದಲ್ಲಿ ಒಂದು ವಾರ ಅಲ್ಲಿ ನೀವು ಆರಾಧನೋತ್ಸವ ನೋಡ್ಬೋದು. ಇಲ್ಲಾಂದ್ರೆ ಪ್ರತಿ ವರ್ಷದಲ್ಲಿ ಆಗುವಂತ ಕಲ್ಯಾಣೋತ್ಸವ ಮಹಾಶಿವರಾತ್ರಿ ಆ ಸಮಯದಲ್ಲಿ ಮೂರು ದಿನಗಳ ಕಾಲ ಅದ್ಭುತವಾಗಿ ಆಗುತ್ತೆ ಕಲ್ಯಾಣೋತ್ಸವ. ಈ ಕಲ್ಯಾಣೋತ್ಸವಕ್ಕಿಂತ ಆರಾಧೋತ್ಸವಕ್ಕೆ ಲಕ್ಷಗಳಂತ ಭಕ್ತಗಳು ಅಲ್ಲಿ ಬರ್ತಾ ಇರ್ತಾರೆ. ಸೊ ಇಲ್ಲಿ ಅದ್ಭುತವಾದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಈ ಬ್ರಹ್ಮಂಗಾರಿ ಈ ಬ್ರಹ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರ ಹೆಸರಲ್ಲಿ ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ಈ ತರ ಸ್ನೇಹಿತರೆ ಇಲ್ಲಿ ವೀರಬ್ರಹ್ಮ ಆ ಕಂದಿಮಲ್ಲಯ್ಯ ಪಲ್ಲಿದಿರುವಂತ ಮಠದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರ ಧರ್ಮಪತ್ನಿಯಾದ ಗೋವಿಂದಮ್ಮ ಸಮಾಧಿಗಳು ಎರಡು ಪಕ್ಕ ಪಕ್ಕದಲ್ಲಿದೆ ಸ್ನೇಹಿತರೆ, ಎರಡು ಪಕ್ಕ ಪಕ್ಕದಲ್ಲಿದೆ. ಅಲ್ಲಿ ಜೀವ ಸಮಾಧಿ ಆಗಿರ್ತಾರೆ, ನಿಮ್ಗೆ ಗೊತ್ತಲ್ಲ ಇವ್ರು ಜೀವ ಸಮಾಧಿ ಆಗಿರೋದು, ಇವ್ರು ತೀರೋಗಿಲ್ಲ. ಸೊ ನೇರವಾಗಿ ಸಮಾಧಿಯಲ್ಲಿ ಕೂತ್ಕೊಂಡು ಬರ್ತಾರೆ ಆಚೆ ಕಡೆ ಈ ಸಿದ್ದಯ್ಯ ಅಲಿತಾ ಇರ್ತಾರಲ್ಲ ಅವಾಗ ಬಂದು ಸಿದ್ದಯ್ಯಕ್ಕೆ ಮತ್ತೆ ಜ್ಞಾನ ಹೇಳ್ಕೊಟ್ಟು ಮತ್ತೆ ಅವ್ರಿಗೆ ಈ ತೋರ್ಡೈ ಅಂದ್ರೆ ದಿವ್ಯ ದೃಷ್ಟಿ ಕೊಟ್ಟು ಮತ್ತೆ ಒಳಗಡೆ ಹೋಗ್ತಾರೆ ಅಷ್ಟೇ, ಒಳಗಡೆ ಹೋಗಿ ಮತ್ತೆ ಆಚೆ ಕಡೆ ಬಂದಿಲ್ಲ. ಅಲ್ಲಿ ಸಮಾಧಿ ಆಗಿದೆ, ಜೀವ ಸಮಾಧಿ ಆಗಿದೆ, ಈಗ್ಯೂ ಆ ಜೀವ ಸಮಾಧಿ ಆಗಿಯೇ ಇದೆ. ಅಂದ್ರೆ ಪಕ್ಕದಲ್ಲೇ ಗೋವಿಂದಮ್ಮ ಅವ್ರ ಧರ್ಮಪತ್ನಿ ಇದಿದೆ, ಆ ಪಕ್ಕದಲ್ಲಿ ಆ ಬ್ರಹ್ಮಂಗಾರಿ ಆ ಮಠ ಪಕ್ಕದಲ್ಲೇ ಅವರು ಮಗಳಾದ ಈಶ್ವರಮ್ಮ ಮಠ ಇನ್ನೊಂದಿದೆ ಆ ಸಮಾಧಿ ಆ ಪ್ರಾಂತದಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ ತೂರ್ಪಲ್ಲಿ ಅಂದ್ರೆ ಈಸ್ಟ್ ಅಲ್ಲಿ ಅವರು ಇವ್ರ ಶಿಷ್ಯ ಇದಾರಲ್ಲ ಕಕ್ಕಯ್ಯ ಅಂತ, ಅವ್ರ ಮಠ ಅಲ್ಲೇ ಇದೆ. ಸೊ ಈ ತರ ಸ್ನೇಹಿತರೆ ನೀವು ಹೋದ್ರೆ ಇದೆಲ್ಲಾನು ಈಗಲೂ ಕಂದಿಮಲ್ಲಯ್ಯ ಪಲ್ಲೆ ಕಡಪ ಡಿಸ್ಟಿಕ್ ಬದ್ವೇಲ್ ತಾಲೂಕೆ, ಸೊ ಆಂಧ್ರ ದೇಶದಲ್ಲಿ ಆಂಧ್ರ ಪ್ರದೇಶ ಅಂತ ನಮ್ಮ ಈ ರಾಷ್ಟ್ರದಲ್ಲಿ ನೀವೆಲ್ಲ ನೋಡ್ಬೋದು. ದಯವಿಟ್ಟು ಯಾವಾಗ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ ಅಲ್ಲಿ ಹೋಗಿ ನೀವೆಲ್ಲ ಆ ದರ್ಶನ ಮಾಡಿ ಅವರು ಮಹಿಮಗಳು ಮಾಡಿದಂಥ ಪ್ರದೇಶ ಜೀವ ಸಮಾಧಿರುವಂಥ ಪ್ರದೇಶ ಅಲ್ಲಿ ಕೂತ್ಕೊಂಡು ಅದ್ಭುತವಾದ ಧ್ಯಾನ ಮಾಡಿದರೆ ನಮಗೆ ಸಿಗುವಂಥ ಅನುಭೂತಿ ಆ ಆ ಆ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇಂದಿನ ಈ ಜ್ಞಾನದ ಅಂಶ ಈ
ಈ ನಮ್ಮ ಒಂದು ಅತೀಂದ್ರ ಯೋಗಿಯ ಜೀವನ ಪಯಣ ಈಗ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.